ಸ್ನೇಹಿತರೆ ನಮಸ್ಕಾರ ವೆರಿ ಗುಡ್ ಈವ್ನಿಂಗ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ವೇದಿಕೆ ಅದುವೇ ನಿಮ್ಮ ಜನಧನಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಬರೀ ಭರವಸೆ ಕೊಡೋದು ಅಷ್ಟೇ ಅಲ್ಲ ಎಚ್ಚರಿಕೆ ಕೊಡೋದಷ್ಟೇ ಅಲ್ಲ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಮನವಿಗಳಿಗೆ ಬೇಡಿಕೆಗಳಿಗೆ ಸೂಕ್ತವಾಗಿ ಸ್ಪಂದಿಸಬೇಕು ಅಂತ ಎಚ್ಚರಿಸುವಂತಹ ವೇದಿಕೆ ಕೂಡ ನಿಮ್ಮ ಜನದನಿ ಜನಧನಿ ಇದು ಕನ್ನಡಿಗರ ಜೀವನಾಡಿ ನಾನು ನಿಮ್ಮ ರಾಘವ ಸೂರ್ಯ ಎಸ್ ಸ್ನೇಹಿತರೆ ಇದೇ ಡಿಸೆಂಬರ್ ಐದಕ್ಕೆ ಕರ್ನಾಟಕ ಬಂದ್ 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 ಅಂತ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ತಾ ಇದ್ದೀವಿ ಕರ್ನಾಟಕ ಎಲ್ಲ ಕನ್ನಡಪರ ಹೋರಾಟಗಾರರು ದೊಡ್ಡ ಧ್ವನಿಯನ್ನು ಎತ್ತಿದ್ದಾರೆ ಮರಾಠ ನಿಗಮದ ವಿರುದ್ಧ ಕಟ್ಟಾಳುಗಳು ಕಿಚ್ಚನ್ನು ಎಬ್ಬಿಸ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಅಜ್ಞಾನದ ವಿರುದ್ಧ ಅನ್ಯಾಯದ ವಿರುದ್ಧ ಕರ್ನಾಟಕ ಬಂದ್ಗೆ ಒಂದು ಕಡೆ ಬೆಂಬಲ ಕೂಡ ಶುರುವಾಗಿದೆ ಬೆಂಬಲ ಕೂಡ ಕೊಡ್ತಾ ಇದ್ದಾರೆ ಆದರೆ ಅದರ ಜೊತೆಗೆ ಒಂದು ಸ್ವಲ್ಪ ಅಲ್ಲಲ್ಲಿ ಗೊಂದಲ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ ಹಾಗಾದರೆ ಈ ಬಂದ್ಗೆ ಸರ್ಕಾರ ಮಣಿಯುತ್ತಾ ಬಂದ್ ಯಶಸ್ವಿ ಆಗುತ್ತಾ ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ಜನಧನಿಯಲ್ಲಿ ನಾವು ಕೂಡ ಮಾತಾಡೋಣ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ಒನ್ಸ್ ಅಗೇನ್ ವೆಲ್ಕಮ್ ಟು ಟಿವಿ ಫೈವ್ ಜನಧನಿ ಸ್ನೇಹಿತರೆ ಬಂದ್ ಮಾಡುವಂಥದ್ದು ಏನೋ ದೊಡ್ಡ ಸಾಧನೆ ಅಂತಲ್ಲ ಅದ್ಲಿ ಅನಾನುಕೂಲವೇ ಆಗುವಂಥದ್ದು ಆದ್ರೆ ಎಚ್ಚರಿಸ್ದೇ ಹೋದ್ರೆ ರೀ ಇವರು ಯಾವಾಗಲೂ ಕೂಡ ತಮ್ಮ ಇಷ್ಟ ಬಂದಾಗೆ ಸ್ವೇಚ್ಛಾಗಿ ನಡ್ಕೊಳ್ತಾ ಕೂತ್ಕೊಂಡ್ರೆ ನಾವು ಸುಮ್ಮನೆ ಇರಬೇಕಾ ಅದರಲ್ಲೂ ಕನ್ನಡ ನಾಡು ನುಡಿ ಜಲ ಅಂತ ಹೇಳಿ ಭಾಷಣ ಮಾಡೋಕ್ಕಾಗತ್ತೆ ಆದರೆ ಅದಕ್ಕೆ ತಕ್ಕದಾದಂಥ ನಡ್ಕೊಳ್ಳೋ ಒಂದು ಸಾಮಾನ್ಯ ಜ್ಞಾನ ಇಲ್ವಾ ಸರ್ಕಾರಕ್ಕೆ ಏನ್ರಿ ಮಾಡ್ತಾರೆ ಹೊಟ್ಟೆಗೆ ಏನ್ರಿ ತಿಂತಾರೆ ಇವರು ಅಂತ ಕನ್ನಡಿಗರು ಪ್ರಜ್ಞಾವಂತರು ಕೇಳ್ತಾ ಇದ್ದಾರೆ ಸಾಹಿತಿಗಳು ಆ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಧ್ವನಿ ಎತ್ತಾ ಇದ್ದಾರೆ ಹಾಗಿದ್ರೆ ಯಾಕೆ ಸರ್ಕಾರಕ್ಕೆ ಇದು ಅರ್ಥ ಆಗ್ತಾ ಇಲ್ವಾ ಯಾವುದೋ ಆ ಜಾತಿಗೊಂದು ಸಮುದಾಯ ಆ ಸಮುದಾಯಕ್ಕೊಂದು ನಿಗಮ ಈ ಸಮುದಾಯಕ್ಕೊಂದು ಪ್ರಾಧಿಕಾರ ಅಂತ ಮಾಡ್ತಾ ಕೂತ್ಕೊಂಡ್ರೆ ಸರ್ಕಾರ ಯಾಕ್ರಿ ಬೇಕು ಇಲ್ಲಿ ಪ್ರವಾಹ ಬಂದಾಗ ಬರ ಬಂದಾಗ ದುಡ್ಡಿಲ್ಲ ಅಂತ ಹೇಳೋಕ್ಕಾಗತ್ತೆ ಅನುದಾನ ಇಲ್ಲ ಅಂತ ಹೇಳ್ತೀರಿ ಅಥವಾ ಎಲ್ರಿ ಖಜಾನೆನೇ ಖಾಲಿ ಅಂತ ಹೇಳ್ತೀರಿ ಆದರೆ ನಿಮಗೆ ಎಲೆಕ್ಷನ್ಸ್ಗಳು ಬಂದಾಗ ಸಿಕ್ಕಾಪಟ್ಟೆ ಪ್ರೀತಿ ವಿಶ್ವಾಸ ಎಲ್ಲ ಎಲ್ಲರನ್ನೂ ಕೂಡ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ನೋಡಿಕೊಳ್ಳುವಂಥ ಮನಸ್ಥಿತಿ ಬಂದ್ಬಿಡುತ್ತಾ ಅದರಲ್ಲೂ ನಮ್ಮನ್ನು ತುಚ್ಛವಾಗಿ ಕಾಣುವಂಥ ಎಮ್ ಇ ಎಸ್ನವರಿಗೆ ನೀವು ಎಲ್ಲೋ ಒಂದು ರೀತಿಯಾಗಿ ಅವರಿಗೆ ಕುಮ್ಮ ಕೊಡ್ತಿದ್ದೀವಿ ಅಂತ ಅನಿಸ್ತಾ ಇಲ್ವಾ ಅನ್ನೋ ವಿಚಾರ ಇಲ್ಲಿ ಬಹಳಷ್ಟು ಜನರ ನಿದ್ದೆಗೆಡಿಸಿದೆ ಬಹಳಷ್ಟು ಜನರಿಗೆ ನೋವಾಗಿದೆ ಅದು ಕನ್ನಡಿಗರಿಗೆ ಡಿಸೆಂಬರ್ ಐದರ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಸಜ್ಜಾಗ್ತಾ ಇದ್ದಾವೆ ಇದಕ್ಕಾಗಿ ಸಭೆ ಮೇಲೆ ಸಭೆ ನಡೆಸಿ ಬಂದ್ ರೂಪುರೇಷೆ ಸಿದ್ಧಪಡಿಸ್ತಾ ಇದ್ದಾವೆ ಆದರೆ ಈವರೆಗೆ ಬೆರಳಿಕೆಯಷ್ಟು ಸಂಘಟನೆಗಳು ಮಾತ್ರ ಬಂದ್ಗೆ ಬೆಂಬಲ ಘೋಷಿಸಿದ್ದು ಒಂದು ಸ್ವಲ್ಪ ಅಲ್ಲಲ್ಲಿ ಗೊಂದ ಗೊಂದಲ ಕೂಡ ಮುಂದುವರೆದಿದೆ ಜೊತೆಗೆ ಸರ್ಕಾರ ಮತ್ತು ಕನ್ನಡ ಕಟ್ಟಾಳುಗಳ ಮಧ್ಯೆ ವಾಕ್ಸಮರ ಕೂಡ ಕಾವೇರಿದೆ ಅನ್ನುವ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಒಟ್ಟಿನಲ್ಲಿ ಏನೇ ಮಾಡಿದ್ರು ಕನ್ನಡ ಉಳಿಸುವ ನೆಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗೋಣ ಅನ್ನುವ ಒಂದು ಓಕೆ ಸ್ನೇಹಿತರೆ ಒಂದಿಷ್ಟು ಮಾಹಿತಿಯನ್ನು ನೀವು ಕೂಡ ಗಮನಿಸಿದ್ರಿ ಖಾಸಗಿ ಶಾಲಾ ವಾಹನ ಚಾಲಕರ ಒಕ್ಕೂಟ ಇರ್ಬೋದು ಮತ್ತು ಈ ಆಟೋ ಟ್ಯಾಕ್ಸಿ ಓಲಾ ಊಬರ್ ಚಾಲಕರ ಸಂಘ ಜೈ ಭಾರತ್ ವಾಹನ ಚಾಲಕರ ಸಂಘ ಆದರ್ಶ ಆಟೋ ಆ್ಯಂಡ್ ಟ್ಯಾಕ್ಸಿ ಯೂನಿಯನ್ ಕರವೇ ಶಿವರಾಮೇಗೌಡ ಬಣ ಹೀಗೆ ಹಲವಾರು ಬಣಗಳು ಕೂಡ ಇದ್ದಾವೆ ಆದರೆ ಎಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟಾಗಿ ಕನ್ನಡ ಪರ ಹೋರಾಡಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಒಕ್ಕೂಟ ಅಥವಾ ಕನ್ನಡ ಒಕ್ಕೂಟ ಈಗ ಬ ಬಂದ್ಗೆ ಕರೆ ಕೊಟ್ಟಿದೆ ಮತ್ತು ವಾಟಾಳ್ ನಾಗರಾಜ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಬಂದ್ನ ನಿಲ್ಲಿಸೋದಿಲ್ಲ ಯಾಕೆ ಅಂತ ಹೇಳಿದರೆ ನೀವು ನೀವು ಏನೆಲ್ಲ ಮಾಡ್ತಾ ಇದ್ದೀರಿ ಸರ್ಕಾರಕ್ಕೆ ಆ ನಿಗಮವನ್ನು ರದ್ದುಪಡಿಸೋವರೆಗೂ ಕೂಡ ನಾವು ಹಿಂದೆ ಸರಿಯಲ್ಲ ಅನ್ನೋದು ಸ್ಪಷ್ಟವಾದ ಮಾತು ಯಾ ಸ್ನೇಹಿತರೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗೆ ಚರ್ಚೆಗೆ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಕನ್ನಡಪರ ಕೆಲಸಗಳನ್ನ ಮಾಡ್ಕೊಂಡು ಬಂದಿರುವಂಥ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡಿರುವಂಥ ಅನಾಥ ಶವಗಳಿರ್ಬೋದು ಮತ್ತು ಲಾಕ್ಡೌನ್ ಸಂದರ್ಭದಲ್ಲಿ ಬಹುತೇಕರಿಗೆ ನೆರವಾದಂಥ ಕರ್ನಾಟಕ ನವ ನಿರ್ಮಾಣ ಸೇನೆಯ ರಾಜ್ಯಾಧ್ಯಕ್ಷರು ಶ್ರೀ ಯತರಾಜ್ ನಾಯ್ಡು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಹೆಂಗಿದಿರಿ ಎತ್ತರಾಜ್ ನಾಯ್ಡು ನಮಸ್ತೆ ಚೆನ್ನಾಗಿದ್ರಿ ಚೆನ್ನಾಗಿದ್ದೀರಿ ನೀವ್ ಹೇಗಿದ್ರಿ ನಾವು ಚೆನ್ನಾಗಿದ್ದೀವಿ ಆದ್ರೆ ಈ ಕನ್ನಡ ಅಂತ ಬಂದಾಗ ಅದಕ್ಕೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕನ್ನಡಿಗನ ರೋಮ ಕೂಡ ಸರ್ ಖಂಡಿತ ಆಕ್ರೋಶ ಉದ್ಭವ ಆಗುತ್ತೆ ಆದ್ರೆ ಈಗ ನೀವೆಲ್ಲ ತೆಗೆದುಕೊಂಡಿರೋ ನಿರ್ಧಾರ ಬಹಳ ಮೆಚ್ಚುವಂತದ್ದು ಆದ್ರೆ ಆ ಹೋರಾಟದ ರೂಪುರೇಷೆ ಬಗ್ಗೆ ಒಂದು ಸ್ಪಷ್ಟತೆಯನ್ನ ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ ಎತ್ತರಾಜ್ ನಾಯ್ಡು ಖಂಡಿತವಾಗ ಯಾಕೆಂದ್ರೆ ಇವತ್ತು ಕನ್ನಡ ಅಂದ್ರೆ ಪ್ರತಿಯೊಬ್ಬ ಕನ್ನಡಿಗ ಪ್ರತಿಷ್ಠೆನ ಬಿಡಬೇಕು ಯಾಕೆ ಅಂದ್ರೆ ನಾನು ಇರಬೇಕು ಹೌದೌದು ಖಂಡಿತವಾಗಿ ಹೇಳ್ತೀನಿ ಯಾರೋ ಒಬ್ರು ಬಂದ್ ಕರೆ ಕೊಡ್ತಾರೆ ನಾನು ಯಾಕೆ ಕೊಡ್ಬೇಕು ಅನ್ನೋ ಪ್ರತಿಷ್ಠೆ ಇದೆಯಲ್ಲ ಅದನ್ನ ಬಿಡ್ಬೇಕು ಮೊದಲು ನಾವು ಯಾಕೆಂದ್ರೆ ಇವತ್ತು ವಾಟಾಲ್ ನಾಗರ ತನ್ನ ಮನೆಗೋಸ್ಕರ ಬಂದ್ ಕರೆ ಕೊಡ್ಲಿಲ್ಲ ಇವತ್ತು ಎಲ್ಲೋ ಒಂದ್ ಕಡೆ ಇವತ್ತು ಮರಾಠಿಗರು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ದಿನನ ಕರಾಳ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ ಹಾಗೆ ಕನ್ನಡದ ಧ್ವಜಕ್ಕೆ ಬೆಂಕಿ ಇಟ್ಟಂಥದ್ದು ಕನ್ನಡ ಧ್ವಜಕ್ಕೆ ಚಪ್ಪಲಿಯಲ್ಲಿ ಹೊಡೆದ ಹೊಡೆದಂಥದ್ದು ಬಹಳಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಸಾಕಷ್ಟುಗಳಿವೆ ಇಂಥ ಮನೆಹಾಳರು ಹಾಳರು ಪರವಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮರಾಠಿ ಅಭಿವೃದ್ಧಿ ನಿಗಮ ಮಂಡಳಿನ ಮಾಡ್ತಾರೆ ಅಂದರೆ ಇದು ಕನ್ನಡಿಗರ ಮಧ್ಯೆ ಮತ್ತು ಮರಾಠಿಗರ ಮಧ್ಯೆ ಕಿಚ್ಚನ್ನು ಹಚ್ಚುವಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದನ್ನು ಮೊದಲು ಹಿಂಪಡಿಲೇಬೇಕು ಯಾಕೆ ಅಂದರೆ ಇವತ್ತು ಇದೇ ಮುಖ್ಯಮಂತ್ರಿಗಳು ತಾಕತ್ತಿದ್ರೆ ಮಹಾರಾಷ್ಟ್ರದಲ್ಲಿ ಕನ್ನಡ ಅಭಿವೃದ್ಧಿ ನಿಗಮ ಮಂಡಳಿ ಉದ್ಘಾಟನೆ ಮಾಡಲಿ ಅವ್ರಿಗೇನಾದ್ರೂ ಒಂದು ಚೂರ ಮಾನ ಮರ್ಯಾದೆ ಇದ್ದರೆ ಇವತ್ತು ಮರಾಠಿಗರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರಲ್ಲ ಕನ್ನಡಿಗರ ಪರವಾಗಿ ಇವರು ಧ್ವನಿ ಎತ್ತುತ್ತಾ ಇಲ್ಲ ಇವತ್ತು ಇವರಿಗೆ ಕನ್ನಡಿಗರು ಓಟ್ ಹಾಕ್ಲಿಲ್ವಾ ಇವರಿಗೆ ಇವತ್ತು ಮುಖ್ಯಮಂತ್ರಿ ಮಾಡಿದ್ದು ಕನ್ನಡಿಗರೇ ಹೊರತು ಇವರಿಗೆ ಮರಾಠಿಗರಲ್ಲ ಬೇಕು ನಾನು ಎಲ್ಲಿ ಅಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಷ್ಟು ಬೆಂಬಲ ಕೊಡ್ತಾ ಇದೆ ಸರ್ ಇವತ್ತು ನೋಡಿ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಕನ್ನಡದ ಅಭಿವೃದ್ಧಿಗೋಸ್ಕರ ವರ್ಷಕ್ಕೆ ಐದು ಕೋಟಿ ಕೊಡ್ತಾರೆ ಇವರು ಮರಾಠಿ ಅಭಿವೃದ್ಧಿಗೋಸ್ಕರ ಐವತ್ತು ಕೋಟಿ ಅನುದಾನ ಕೊಡ್ತಾರೆ ಇವತ್ತು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣು ಸುಣ್ಣಾಡುವಂತ ಕೆಲಸ ಮಾಡ್ತಿರೋದು ಮುಖ್ಯಮಂತ್ರಿಗಳು ಇವ್ರಿಗೆ ಅನಿಸ್ತಾ ಇಲ್ವಾ ಅಲ್ಲ ಆದ್ರೂ ಅದನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಅನೇಕ ಸಚಿವರು ಇದ್ದಾರಲ್ಲ ನೋಡಿ ಬೇರೆ ಸಮುದಾಯ ಬೇರೆ ಜಾತಿ ಬೇರೆ ಗಡಿಯಲ್ಲಿ ಆಗ್ತಾ ಇರುವಂತಹ ಗಲಾಟೆಗಳು ಬೇರೆ ಅಂತ ಸಮರ್ಥನೆ ಅಂತ ಕೂಡ ಕನ್ನಡಿಗರು ಕೇಳಿದ್ದು ಅಲ್ಲ ನಾನು ಸಹ ಕೇಳ್ತೀನಿ ಇವತ್ತು ಇದೇ ಯತ್ನಾಳ್ ಯತ್ನಾಳ್ ಅನ್ನ ಯತ್ನಾಳ್ ಅಂತ ಇಟ್ಕೋಬಾರ್ದು ಅವನ್ನ ನಿಜವಾಗ್ಲಿ ಹೇಳ್ತೀನಿ ಮುಟ್ಟಾಳ್ ಅಂತ ಇಟ್ಕೋಬೇಕು ಅವನ ಹೆಸರನ್ನ ಯಾಕೆ ಅಂದ್ರೆ ಇವತ್ತು ಕನ್ನಡಿಗರು ಓಟೇ ಬೇಡ ಅಂತ ಹೇಳಿದ್ಮೇಲೆ ಕರ್ನಾಟಕದಲ್ಲಿ ಯಾಕೆ ಇರಬೇಕು ಕರ್ನಾಟಕದಲ್ಲಿ ಯಾಕೆ ಇರ್ಬೇಕಾತ ಹೋಗ್ಬೇಕು ಮಹಾರಾಷ್ಟ್ರಕ್ಕೆ ಪಲಾಯನ ಆಗ್ತಾ ಇರಬೇಕು ಮಹಾರಾಷ್ಟ್ರಕ್ಕೆ ಕನ್ನಡಿಗರ ಮೇಲೆ ಅಭಿಮಾನ ಇಲ್ಲ ಅಂದಮೇಲೆ ಕನ್ನಡದ ನೆಲದ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಕನ್ನಡಿಗರ ನೆಲದಲ್ಲಿ ಇವ್ರಿಗೆ ಅಧಿಕಾರ ಯಾಕಬೇಕು ಕನ್ನಡಿಗರ ನೆಲದಲ್ಲಿ ಆಸ್ತಿ ಹಾಕ್ಬೇಕು ಇವರಿಗೆ ಒಂದು ಕಡೆ ಪಕ್ಷದಲ್ಲೂ ಕೂಡ ಸರಿಯಾದಂತಹ ಮಾತುಗಳನ್ನಾಡೋದಾಗಲಿ ಅಥವಾ ಅಲ್ಲಿಯೂ ಕೂಡ ನಿಮ್ಗೆ ಬೆಂಬಲ ಇದೆ ಅನ್ನೋದು ಗೊತ್ತಿಲ್ಲ ಆದ್ರೆ ಅದರ ಜೊತೆಗೆ ಕನ್ನಡ ಹೋರಾಟಗಾರನೂ ಕೂಡ ನಿಂದಿಸ್ತಿರಲ್ಲ ಅನ್ನೋ ನೋವು ಇಲ್ಲಿ ಖಂಡಿತವಲ್ಲ ಯಾಕಂದ್ರೆ ಸರ್ ಇವತ್ತು ವಾಟಾಲ್ ನಾಗರ ಅಂತ ಒಬ್ಬ ಇತಿಹಾಸವುಳ್ಳ ಒಂದು ಹೋರಾಟಗಾರನ ರೋಲ್ಕಾಲ್ ಹೋರಾಟಗಾರ ಅಂತ ಹೇಳ್ತಾ ಇದ್ದಾರೆ ಇವರು ರಾಜಕಾರಣಕ್ಕೆ ಬರಕ್ ಮುಂಚೆ ಯತ್ನಾಳ್ ಅವರ ಆಸ್ತಿ ಎಷ್ಟಿತ್ತು ಇವತ್ತು ಅವರು ಸುಮಾರು ಸಲ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಇವತ್ತು ಅವ್ರ ಅಷ್ಟು ಎಷ್ಟಾಗಿದೆ ಎಲ್ಲಿಂದ ಬಂತು ಮೂಲ ದುಡ್ಡು ಇವತ್ತು ನೂರಾರು ಕೋಟಿಗಳು ಇವತ್ತು ಲೂಟಿ ಮಾಡ್ಕೊಂಡು ರಾಜಕಾರಣಗಳು ಲೂಟಿ ಮಾಡ್ತಾರಲ್ಲ ನೂರು ಸತ್ಯ ಹೇಳ್ತೀನಿ ಕನ್ನಡಿಗರ ವಿರುದ್ಧ ಏನಾದ್ರೂ ಮತ್ತೊಮ್ಮೆ ಮಾತಾಡಿದ್ರೆ ಅವ್ರು ಎಲ್ಲಿ ಸಿಕ್ಕಿದ್ರೆ ಆ ಮೊಕ್ಕಕ್ಕೆ ಮಸಿ ಬಳಿಯಂತ ಕೆಲಸ ಕರ್ನಾಟಕ ನವ ನಿರ್ಮಾಣ ಸೇನೆ ಗಟ್ಟಿಯಾಗಿ ಧ್ವನಿ ಎತ್ತಿ ಹೇಳುತ್ತೆ ಬಳದೇ ಬಳಿತೀವಿ ಇದ್ರ ನಾವು ಜೈಲ್ಗೆ ಹೋದ್ರೂ ಚಿಂತೆ ಇಲ್ಲ ಅವ್ರು ಮಾತ್ರ ಮಾನ ಕಳಿದೆ ಮಾತ್ರ ಬಿಡೋದಿಲ್ಲ ಕರ್ನಾಟಕ ನವ ನಿರ್ಮಾಣ ಸೇನೆ ಅಂದರೆ ನೋಡಿ ಹೇಗೆ ಒಂದು ಗುರಿಯತ್ತ ನಾವೆಲ್ಲರೂ ಕೂಡ ಗಮನ ಹಾಕುವಾಗ ನಮ್ಮಲ್ಲಿರೋರೇ ಈ ರೀತಿಯಾದಂಥ ಅಪಸ್ವರಗಳನ್ನ ಎತ್ತಿದಾಗ ಈ ಹೋರಾಟಕ್ಕೆ ಎಷ್ಟು ಹಿನ್ನಡೆ ಆಗುತ್ತೆ ಇವರಿಗೆಲ್ಲ ಅಭಿಮಾನ ಇಲ್ವಾ ಎಲ್ಲರೂ ಕೂಡ ಸಚಿವರು ಸೇರಿದಂತೆ ಶಾಸಕರು ಸೇರಿದಂತೆ ಇಡೀ ಸರ್ಕಾರ ಮತ್ತು ವಿರೋಧ ಪಕ್ಷ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತಿದ್ರೆ ಹಾಂ ಎಂತಹ ಒಂದು ಸುಂದರವಾದ ವಾತಾವರಣ ನಿರ್ಮಾಣ ಮಾಡ್ಬೋದಲ್ಲ ಕನ್ನಡ ನಾಡು ನುಡಿ ಜಲಕ್ಕಾಗಿ ಹೋರಾಡ್ತಾ ಇರುವಂಥವ್ರಿಗೆ ಒಂದು ಸ್ವಲ್ಪ ಅವರು ಕುಮ್ಮ ಕೊಟ್ಟರೆ ಅಥವಾ ಅವರಿಗೆ ಹುರಿದುಂಬಿಸಿದರೆ ಇನ್ನಷ್ಟು ಕನ್ನಡ ಉಳಿಯುತ್ತಲ್ವಾ ನೀವು ಬಾಯಲ್ಲಿ ಶಾಂತಿ ಮಂತ್ರ ಆಡೋದು ಕೈಯಲ್ಲಿ ಕತ್ತಿ ಇಟ್ಕೊಂಡ್ರೆ ಇದೇನಾದ್ರೂ ಉಳಿತಾದೀತಾ ಅನ್ನುವ ಒಂದು ಪ್ರಶ್ನೆ ಅಕ್ಷರಶಃ ಕಾಡುತ್ತೆ ಹಾಗಾಗಿ ಈಗ ನವ ನಿರ್ಮಾಣ ನವ ನಿರ್ಮಾಣ ಸೇನೆ ಅಕ್ಷರಶಃ ಈ ಬಂದ್ಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದು ಇದೆ ಸಂಪೂರ್ಣ ಬೆಂಬಲ ಸನ್ಮಾನ ಶ್ರೀ ವಾಟಾಲ್ ನಾಗರಾಜ್ ಅವರು ಏನು ಕರೆ ಕೊಟ್ಟಿದ್ದಾರೆ ಅವರ ಒಂದು ಕರೆಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆಯೂ ಸಹ ಅವ್ರ ಜೊತೆಗೆ ಕೈ ಜೋಡಿಸುತ್ತೆ ಬೆಂಬಲ ಸಹ ನೀಡುತ್ತೆ ಓಕೆ ಹಾಗಾದ್ರೆ ಈ ಬಂದ್ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹೋರಾಟದಲ್ಲಿ ತೀವ್ರತೆ ಇರಬೇಕಾಗತ್ತೆ ಒಗ್ಗಟ್ಟಿರಬೇಕಾಗತ್ತೆ ಅಂತಹ ಪರಿಸ್ಥಿತಿ ಇಲ್ಲಿ ಇದೆ ಅಂತ ಅನ್ಸುತ್ತ ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಿ ಅಂತ ಇನ್ನು ಸಹ ಹತ್ತು ದಿನಗಳ ಕಾಲಾವಕಾಶಗಳು ಇವೆ ಹೌದು ಇವತ್ತಿಗೆ ಇನ್ನು ಹತ್ತು ದಿನ ಕಾಲಾವಕಾಶ ಇದೆ ಎಲ್ರಲ್ಲೂ ಸಹ ನಾವು ಸಹ ಮನವಿ ಮಾಡ್ತೀವಿ ಸನ್ಮಾನ ಶ್ರೀ ಇತಿಹಾಸ ಪುರುಷ ವಾಟಾಲ್ ನಾಗರಾಜ್ ಏನ್ ಇವತ್ತು ಬಂಧನ ಕರೆ ಕೊಟ್ಟಿದ್ದಾರೆ ಅವರು ಪರವಾಗಿ ನಾವು ಸಹ ಎಲ್ಲರ ಜೊತೆ ಹೋಗಿ ಮಾತಾಡ್ತೀವಿ ಬಂದ್ಗದ ಸಂಪೂರ್ಣ ಬೆಂಬಲ ಪಡೆದೇ ಪಡಿತೀವಿ ಸರ್ ಇದರಲ್ಲಿ ಎರಡು ಮಾತಿಲ್ಲ ಎರಡು ಮಾತಿಲ್ಲ ಓಕೆ ಹಾಗಿದ್ರೆ ಈ ಬಂದ್ನ ಬಿಸಿ ತಟ್ಟಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ತಿದೀರಿ ಅಂತ ಹೇಳ್ತಾ ಇದ್ರೆ ಬಹಳಷ್ಟು ಎಚ್ಚರಿಕೆ ಕೊಡ್ತಾ ಇದ್ದಾರಲ್ಲ ಸರ್ಕಾರದವರು ಮುಖ್ಯಮಂತ್ರಿಗಳ ಹೆಂಗ್ ಬಂದ್ ಮಾಡ್ತಿರೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತು ನೀವು ಏನು ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡ್ಸಿದ್ರೆ ಕಠಿಣ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇಂತ ಗೊಡ್ಡು ಬೆದರಿಕೆಗಳಿಗೆ ಹೋರಾಟಗಾರರು ಯಾವತ್ತೂ ಮಣಿಯೋದಿಲ್ಲ ಪ್ರತಿಯೊಂದು ಸರ್ಕಾರವು ಸಹ ಎಚ್ಚರಿಕೆ ಗಂಟೆ ಕೊಟ್ಟೇ ಕೊಡುತ್ತೆ ಆದ್ರೂ ನಾವು ಬಂದ್ ಮಾಡೇ ಮಾಡ್ತೀವಿ ಯಾಕೆಂದ್ರೆ ಮುಂದೆ ಮುಖ್ಯಮಂತ್ರಿಗಳಿಗೂ ಸಹ ಹಬ್ಬ ಇದೆ ಯಾವ ಅರ್ಥದಲ್ಲಿ ಹೇಳ್ತಾ ಮುಂದೆ ಚುನಾವಣೆ ಬರುತ್ತೆ ಯಾವ್ದೇ ಚುನಾವಣೆ ಸಹ ಸ್ಪರ್ಧಿಸ್ಲಿ ಯಾರೇ ರಾಜಕಾರಣಿಗಳು ಯಾರು ಇವತ್ತು ವಿರೋಧ ಮಾಡ್ತಾ ಇದಾರೆ ಅವ್ರೆಲ್ರಿಗೂ ಸಹ ತಕ್ಕ ಪಾಠವನ್ನ ಮಾಡುವಂತ ಹಿರಿಯರಿದ್ದಾರೆ ಅವರ ನಾಯಕತ್ವಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಅಲ್ಲಲ್ಲಿ ಇಲ್ಲಲ್ಲಿ ಚಕಾರ ಕೂಡ ಎತ್ತಾ ಇರ್ತಾರೆ ಅವರು ಪಕ್ಷದಲ್ಲಿ ಏನೇ ಹೇಳ್ಬೋದು ಅವರೇ ಮುಂದೆ ಅಂತ ಹೇಳಿ ಹಿಂಗಾಗಿ ಎಲೆಕ್ಷನ್ ಇಲ್ಲಿ ಅಪ್ಲೈ ಆಗತ್ತಾ ಅವರಿಗೆ ಅಂತ ಸರ್ ಎಲೆಕ್ಷನ್ ಇರೋದು ಇನ್ನ ಮೂರು ವರ್ಷಕ್ಕಾದರೂ ಬಂದೇ ಬರುತ್ತೆ ಅವತ್ತು ಕನ್ನಡಿಗರ ಪರವಾಗಿ ಯಾವ ರೀತಿ ಇವ್ರು ಐದು ಇಂತ ಬಹಳಷ್ಟು ಹೋರಾಟಗಳನ್ನ ನಮ್ಮ ಕನ್ನಡಿಗರು ಕೂಡ ನೋಡ್ತಾನೆ ಬಂದಿದ್ದಾರೆ ಎಲೆಕ್ಷನ್ ಟೈಮಿಗೆ ಎಲ್ಲ ಮರ್ತ ಹೋಗ್ಬಿಡ್ತೀವಲ್ಲ ಅಷ್ಟೆ ಅಲ್ಲ ನೋಡಿ ಇದು ಮರೆಯುವಂಥ ಕೆಲಸ ಮಾಡಿಲ್ಲ ಬರೆ ಎಳೆಯುವಂತ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಯಾಕಂದ್ರೆ ಇದು ಬರೆ ವಾಸಿ ಮರೆಯಾಗ್ದಾರಂತ ಬರೆ ಎಳ್ದಿದ್ದಾರೆ ಇವತ್ತು ಮರಾಠಿಗರ ಪರವಾಗಿ ನಿಂತುಕೊಂಡು ಮರಾಠಿಗರ ಪರವಾಗಿ ನಿಂತುಕೊಂಡು ಕನ್ನಡಿಗರಿಗೆ ಬರೆ ಎಳೆದಿದ್ದಾರೆ ಬರೀ ಕೈಗೆ ಬರೆ ಎಳೆದಿಲ್ಲ ನಮ್ಮ ನಾಲಿಗೆಗೆ ಬರೆ ಎಳೆದಿದ್ದಾರೆ ಮುಖ್ಯಮಂತ್ರಿಗಳು ಕೂಡಲೇ ಇವರು ಎಚ್ಚೆತ್ಕೊಳ್ಬೇಕು ಇವತ್ತು ಏನು ಇವತ್ತು ಮರಾಠಿ ಅಭಿವೃದ್ಧಿ ನಿಗಮ ಮಂಡಳಿ ನಾವು ಮಾಡಿದ್ದಾರೆ ಅದನ್ನು ರದ್ದು ಮಾಡಲೇಬೇಕು ಯಾಕೆಂದರೆ ಇವತ್ತು ಮರಾಠಿಗರು ನಾವು ನಾನು ನಾನು ಮಾತು ಹೇಳ್ತೀನಿ ನಾವು ಕರ್ನಾಟಕದ ಪರವಾಗಿರುವಂಥ ಮರಾಠಿಗಳಿಗೆ ಶತ್ರುಗಳಲ್ಲ ನಾವು ಎಲ್ಲೋ ಎಮ್ ಇ ಎಸ್ನವರು ಏನು ಪುಂಡಾಟಿಕೆಗಳು ಮಾಡ್ತಾ ಇದ್ದಾರೆ ಏಕೀಕರಣ ಸಮಿತಿಯವರಿದ್ದಾರೆ ಅವರ ವಿರುದ್ಧ ನಾವು ಮಾತಾಡ್ತಾ ಇದ್ದೀವಿ ಏನಿವತ್ತು ಕನ್ನಡ ವಿರುದ್ಧವಾಗಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ನಾವು ಧ್ವನಿ ಇದ್ದೀವಿ ಇಲ್ಲಿ ಬೆಂಗಳೂರಿನಲ್ಲೂ ಮರಾಠಿಯವರು ಇದ್ದಾರೆ ಯಾರು ಸೊಲ್ಲೆತ್ತೋದಿಲ್ಲ ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಯಾವ ಕನ್ನಡಿಗರು ಒಬ್ಬರು ಅವ್ರ ಮೇಲೂ ಯಾರೇನು ದೌರ್ಜನ್ಯ ಮಾಡಲಿಲ್ಲ ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಕನ್ನಡಿಗರು ಯಾವುದೇ ಭಾಷಿಕರ ಮೇಲೆ ಓಕೆ ನಿಮ್ಮ ಕೋಪ ತಾಪ ಆಕ್ರೋಶ ಅಸಮಾಧಾನ ನೋವು ಇರೋದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮೇಲೆ ಮಾತ್ರ ಇರುವ ಇಲ್ಲಿ ಕನ್ನಡಿಗರ ಕನ್ನಡಿಗರಾಗಿದ್ದಂಥವರಿಗೆ ಅಥವಾ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂತಹ ಮರಾಠಿಗರಿಗೆ ನಿಮ್ಮ ಹೋರಾಟ ಎಷ್ಟು ಮಟ್ಟಿಗೆ ನೋವು ಆಗ್ಬಹುದು ಅಥವಾ ಅದನ್ನ ಹ್ಯಾಕ್ ತೆಗೆದುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಮುಂದಿನ ಹಂತದಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ಬಹಳ ಸ್ಪಷ್ಟ ಕನ್ನಡ ರಕ್ಷಣಾ ವೇದಿಕೆ ಇರಬಹುದು ಕನ್ನಡಪರ ಸಂಘಟನೆಗಳಿರ್ಬೋದು ನವನಿರ್ಮಾಣ ಸೇನೆ ಇರಬಹುದು ಅಥವಾ ಈ ಕನ್ನಡ ಒಕ್ಕೂಟ ಇರಬಹುದು ಯಾರೆಲ್ಲ ಕನ್ನಡಪರ ಸಂಘಟನೆಗಳು ಇವತ್ತು ಹೋರಾಟದಲ್ಲಿ ಮುಂದಾಗ್ತಾ ಇದ್ದಾರೋ ಕನ್ನಡದ ಕಟ್ಟಾಳುಗಳಾಗಿ ನಿಂತಿದ್ದಾರೋ ಅವರ ನಿಲುವು ಬಹಳ ಸ್ಪಷ್ಟ ಇದೆ ನಾವು ಮರಾಠಿಗರ ವಿರುದ್ಧ ಅಲ್ಲ ಆದರೆ ಸರ್ಕಾರ ತೆಗೆದುಕೊಂಡಿರುವಂಥ ನಿಲುವು ಇದೆಯಲ್ಲ ಅದು ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಮತ್ತಷ್ಟು ಕುಮ್ಮಕ್ಕು ಕೊಟ್ಟ ಕೊಟ್ಟಹಂಗಿದೆ ಅನ್ನೋದು ಬಹಳ 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 ಅರ್ಥಗರ್ಭಿತವಾದಂಥ ಮಾತು ಇಂಥ ಸಂದರ್ಭದಲ್ಲಿ ಬೇಕಿತ್ತ ಮರಾಠ ಅಭಿವೃದ್ಧಿ ನಿಗಮ ಮೊದಲು ಪ್ರಾಧಿಕಾರ ಅಂತ ಮಾಡಿದ್ರಿ ತದನಂತರದಲ್ಲಿ ಹೋರಾಟ ಮಾಡಿದ ನಂತರ ಅಲ್ಲಿ ನಿಗಮ ಅಂತ ಹೆಸರು ಕೊಟ್ಕೊಳ್ತೀರಿ ಅಳಿಯಾಲ ಮಗಳ ಗಂಡ ಅನ್ನೋದನ್ನ ದಿನೇ ದಿನೇ ಹೇಳ್ತಾ ಇದ್ದೀವಿ ನಾವು ಯಾಕೆ ಇಂತಹ ವ್ಯಾಮೋಹ ಯಾಕೆ ಅನ್ನೋದು ಕನ್ನಡಿಗರ ಪ್ರಶ್ನೆಯಾಗಿದೆ ಸಾಹಿತಿಗಳ ಆಕ್ರೋಶ ಆಗಿದೆ ಕನ್ನಡ ಕಟ್ಟಾಳಗಳು ಬಹಳ ಅಸಮಾಧಾನಿತರಾಗಿದ್ದಾರೆ ಹೀಗಾಗಿ ಪ್ರತಿಯೊಬ್ಬ ಕನ್ನಡಿಗರೂ ಕೂಡ ಇಲ್ಲಿ ಒಂದಾಗಬೇಕು ಈ ಪ್ರತಿಷ್ಠೆಯನ್ನ ಒಣ ಜಂಬವನ್ನ ಬಿಟ್ಟು ನಾವೆಲ್ಲ ನಿಲ್ಬೇಕು ಅನ್ನುವ ಒಂದು ಕರೆ ಕೂಡ ಈಗಾಗಲೇ ನವ ನಿರ್ಮಾಣ ಸೇನೆಯಿಂದ ಕೊಡ್ತಾ ಇದ್ದಾರೆ ಎಸ್ ಈಗ ಕರೆ ಮಾಡಿದ್ದಾರೆ ಯತೀಶ್ವರ್ ಅವರ ನಮಸ್ಕಾರ ನಮಸ್ತೆ ನಮಸ್ಕಾರ ಯತೀಶ್ವರ್ ನಮಸ್ಕಾರ ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿಶ್ ಹೌದು ನಿತೀಶ್ ಹೇಳಿ ನಮಸ್ಕಾರ ನಾವು ಓಕೆ ಅದೇ ಸರ್ ಇವಾಗ ಇವರು ಈ ತರ ಮಾಡಿದಾರಲ್ಲ ರೂಲ್ಸ್ ಬಿಜೆಪಿ ಅವ್ರಿಗೆ ಒಂದಿದ್ರು ಇದು ಸಾರಿ ಮರಾಠ ಅವ್ರಿಗೆ ಒಂದಿದ್ರು ಅಂತ ಹಾ ಮರಾಠ ಅಭಿವೃದ್ಧಿ ನಿಗಮ ಅಲ್ಲ ಸರ್ ಅದೇ ಕನ್ನಡಕ್ಕೆ ಕರ್ನಾಟಕಕ್ಕೆ ಅಂತ ಏನು ಮಾಡದೇ ಇಲ್ವಲ್ಲ ಸರ್ ಹ್ಮ್ ಅದೇ ಅದೇ ಪ್ರಶ್ನೆ ಈಗ ಅವ್ರ ಹತ್ರ ಕೇಳಿದ್ರೆ ಪಟ್ಟಿ ಇರುತ್ತೆ ಆದ್ರೆ ಆತ್ಮಾಭಿಮಾನ ಇಲ್ಲದೆ ಇದ್ದಾಗ ಹಿಂಗೆಲ್ಲ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಹೇಳಿ ನಿತೀಶ್ ಅವರೇ ಮಾತಾಡಿ ಮುಂದುವರ್ಸಿ ಇವಾಗ ನಾವು ಎಲ್ಲ ಹೇಳ್ತಾರೆ ಎಲ್ಲ ಅವ್ರು ಇವಾಗ ಐದು ತಾರೀಖು ಬಂದ್ ಮಾಡ್ಬೇಕು ಅಂತ ಕರ್ನಾಟಕ ಒಕ್ಕೂಟ ಎಲ್ಲ ಸೇರಿದ್ದಾರೆ ಹೌದು ಆದ್ರೆ ಗವರ್ನಮೆಂಟ್ ನೋಡಿದ್ರೆ ಏನ್ ಹೇಳುತ್ತೆ ಬಂದ್ ಮಾಡಬೇಡಿ ಸ್ಟಾಪ್ ಮಾಡಿ ಅಂತಾರೆ ಆದ್ರೆ ಕನ್ನಡಿಗರು ಓಟ್ ಮಾತ್ರ ಬೇಕಾ ಸರ್ ಅವ್ರಿಗೆ ಹ್ಮ್ ಅದೇ ಪ್ರಶ್ನೆ ಈಗ ಅದೇ ಪ್ರಶ್ನೆಯನ್ನೇ ನಾವು ಕೂಡ ಕೇಳ್ತಾ ಇದ್ದೀವಿ ಎಸ್ ಈ ಆಕ್ರೋಶ ಈ ಅಸಮಾಧಾನ ಇರಬೇಕು ಒಟ್ನಲ್ಲಿ ಬಂದ್ಗೆ ನೀವು ಕೂಡ ಬೆಂಬಲ ವ್ಯಕ್ತಪಡಿಸ್ತೀರಿ ಅಂತ ಆಯ್ತು ನಿತೀಶ್ ಅವರೇ ಹೌದು ಸರ್ ನಂದು ಪೂರ್ತಿ ಬೆಂಬಲ ಇದೆ ಹಾ ಏನ್ ತಾವು ಮಾಡ್ತಿದ್ದೀನಿ ಒಳ್ಳೇದಾಗ್ಲಿ ಧನ್ಯವಾದ ಕನ್ನಡ ಪರವಾಗಿ ನಾವೆಲ್ಲರೂ ಇದ್ದೀವಿ ಅಂತ ತೋರಿಸ್ಬೇಕಾಗಿದೆ ನೋಡಿ ಎಂತಹ ವಿಪರ್ಯಾಸ ನಾವೆಲ್ಲ ಕನ್ನಡಿಗರು ಅಂತ ಹೇಳ್ಕೊಳ್ತಾ ಇದ್ದೇವೆ ಹೆಮ್ಮೆ ಇದೆ ಆದರೆ ನಮ್ಮವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಕನ್ನಡಿಗ ಕನ್ನಡಿಗರನ್ನು ಕನ್ನಡ ಹೋರಾಟಗಾರನ್ನು ಒಂದು ಕಡೆ ಶಾಸಕರಾಗಿದ್ದುಕೊಂಡು ರೋಲ್ಕಾಲ್ ಹೋರಾಟಗಾರರು ಅಂತ ಹೇಳ್ತಾರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಾರೆ ಅವರ ಹೋರಾಟದ ಕಿಚ್ಚನ್ನು ಕಡಿಮೆ ಮಾಡ್ತಾರೆ ಇಂಥದ್ರಲ್ಲಿ ಈ ಹಿನ್ನಡೆ ಕಾಣದೆ ಇನ್ನೇನಾದೀತು ನಮ್ಮವರೇ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ಸಹಕಾರ ಕೊಡದೆ ಹೋದರೆ ಇನ್ಯಾರೀ ಸಹಕಾರ ಕೊಡ್ತಾರೆ ಅನ್ನುವ ಪ್ರಶ್ನೆನ ಪ್ರತಿಯೊಬ್ಬರು ಕೂಡ ಅವಲೋಕನ ಮಾಡ್ಕೊಳ್ಬೇಕಾಗಿದೆ ಪ್ರಶ್ನೆಗಳನ್ನು ನಾವೇ ಕೇಳ್ಕೊಳ್ಬೇಕಾಗಿದೆ ನಿಜಕ್ಕೂ ಕೂಡ ನಾವೆಲ್ಲ ಕನ್ನಡಿಗರ ಅಂತ ಎಸ್ ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ ನೀವು ಹೇಳ್ತಾ ಇದ್ವಿ ಮರಾಠಿಗರ ವಿರುದ್ಧ ನಮ್ಮ ಹೋರಾಟ ಅಲ್ಲ ಈ ಬಂದ್ ಮಾಡ್ತಾ ಇರೋದಲ್ಲ ಸರ್ಕಾರ ತೆಗೆದುಕೊಂಡಿರುವಂತ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂತಹ ಮರಾಠಿಗರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಮರಾಠ ಅಭಿವೃದ್ಧಿ ನಿಗಮ ಅಂತ ಮಾಡ್ತಾ ಇದೆ ಸಮರ್ಥಿಸ್ಕೊಳ್ತೀರಿ ಇದಲ್ಲ ಅಂತ ಹೇಳಿ ಸರ್ ಕೇಳಿ ನೋಡಿ ನಾವು ಹೇಳ್ತಾ ಇದೀವಿ ಕರ್ನಾಟಕದಲ್ಲಿ ಹಲವಾರು ಭಾಷೆಗಳಿವೆ ಹೌದು ನೂರಾರು ವರ್ಷಗಳಿಂದ ಇಲ್ಲೇ ಜೀವಿಸುವ ಇಲ್ಲೇ ಬದುಕನ್ನ ನಡ್ಸ್ ಕಟ್ಕೊಂಡು ಇಲ್ಲೇ ಕಟ್ಟಿಕೊಂಡು ಇಲ್ಲೇ ಜೀವ ಬಿಡುವಂಥ ಹತ್ತಾರು ಭಾಷೆಗಳಿವೆ ಹೌದು ನೆನ್ನೆ ಬಂದೇ ಬಂದೆ ನೆಲೆಸಿರುವಂಥ ಭಾಷಿಗರಲ್ಲ ನೂರಾರು ಭಾಷೆ ಹತ್ತಾರು ಭಾಷಿಗರು ಇಲ್ಲಿದ್ದಾರೆ ನೀವು ಮಾಡುವಂಗಿದ್ರೆ ಎಲ್ಲ ಭಾಷೆಗಳಿಗೂ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಿ ನಮ್ಮದು ವಿರೋಧ ಇಲ್ಲ ಆದರೆ ಯಾವುದೇ ಭಾಷಿಕರಾಗಲಿ ಮರಾಠಿಗರು ಒಬ್ಬರು ಬಿಟ್ಟು ಕನ್ನಡನ ವಿರೋಧ ಮಾಡುವಂಥದ್ದು ಇನ್ನು ಯಾವ ಭಾಷೆಗರು ಕನ್ನಡ ಮಾಡ್ತಾ ಇಲ್ಲ ಕೇವಲ ಮರಾಠಿಗರು ಮಾತ್ರ ಬೆಳಗಾವಿಯಲ್ಲಿ ಪ್ರತಿ ಸಲ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲಿಂದಲೋ ಬಂದ ಮಹಾರಾಷ್ಟ್ರದಿಂದ ಬಂದಂಥ ಒಬ್ಬ ಮುಟ್ಟಾಳ ಉಪಮುಖ್ಯಮಂತ್ರಿ ಗೃಹ ಮಂತ್ರಿನೂ ಮುಖ್ಯ ಉಪ ಮುಖ್ಯಮಂತ್ರಿ ಅವನು ಕರ್ನಾಟಕದಲ್ಲಿ ಬಂದು ಒಂದು ಹೇಳಿಕೆನ ಕೊಡ್ತಾನೆ ಅವನಿಗೆ ಏನು ಹೊಡಿಬೇಕು ಕೇಳಿ ನೋಡೋಣ ನೀವು ರಾಜಕಾರಣಿಗಳು ನೀವು ಮಂತ್ರಿ ಮಂಡಲದಲ್ಲಿರುವಂಥವ್ರು ಒಂದು ವಾಪಸ್ ಒಂದು ಧ್ವನಿ ಎತ್ತಲ್ಲ ಅಂದರೆ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ಕನ್ನಡಿಗರ ಕನ್ನಡಿಗರ ಮನೆ ಬಾಗಲಿಗೆ ಬಂದು ಮತ ಕೇಳಕ್ಕೆ ಬರ್ತಿರಲ್ಲ ನಿಮಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ರೆ ನೀವು ಕನ್ನಡದ ಋಣ ತೀರಿಸ್ಬೇಕು ಅಂತ ಏನಾದರೂ ನಿಮ್ಮ ಹೃದಯದಲ್ಲಿ ಇದ್ರೆ ಇಂಥ ಸಂದರ್ಭದಲ್ಲಿ ಅದು ನಮ್ಮ ಕರ್ನಾಟಕದ ಬಂದು ಹೇಳಿಕೆ ಕೊಟ್ಟೋಗ್ತಾನೆ ಅಂದರೆ ನಾವೇನು ಶಣರ ನಾವು ನಾವು ಗಂಡಸ್ರಲ್ವ ನೀವು ಋಣ ತೀರಿಸುವಂಥ ಕೆಲಸ ಮಾಡಿ ಸ್ವಾಮಿ ರಾಜಕಾರಣಿಗಳೇ ದಯವಿಟ್ಟು ಯಾವುದೇ ಪಕ್ಷದವರಾಗಲಿ ಮೂರೂ ಪಕ್ಷದವರು ಇಂಥ ಸಂದರ್ಭದಲ್ಲಾದರೂ ಕನ್ನಡಿಗರ ಪರವಾಗಿ ದಯವಿಟ್ಟು ಧ್ವನಿ ಎತ್ತುವಂಥ ಕೆಲಸ ಮಾಡಿ ನೀವು ಬೀದಿಗಿಳಿದು ಹೋರಾಟ ಮಾಡೋಂಥ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ನಮ್ಮ ಹಣೆ ಪಟ್ಟಿನ ಬೀದಿಗಿಳಿದು ಹೋರಾಟ ಮಾಡಲೇಬೇಕು ಅಂತ ಹಣೆಪಟ್ಟಿ ನಾವು ಕಟ್ಕೊಂಡು ಉಟ್ಬಿಟ್ಟಿದ್ವಿ ನೀವು ಬೀದಿಗೆ ಬರಬೇಡಿ ಕನಿಷ್ಠ ಪಕ್ಷ ಯಾವುದಾದ್ರೂ ಒಂದು ಮಾಧ್ಯಮದಲ್ಲಿ ನಿಮ್ಮ ಹೇಳಿಕೆಗಳನ್ನು ಕನ್ನಡಿಗರ ಪರವಾಗಿ ಸಮರ್ಥಿಸ್ಕೊಳ್ಳೋಂಥ ಕೆಲಸನ ದಯವಿಟ್ಟು ಮಾಡಿ ಅಲ್ಲ ಈಗಲೂ ಸಮರ್ಥಿಸ್ಕೊಳ್ತಾ ಇದ್ದಾರಲ್ಲ ಆದರೆ ಅವರು ಮಾಡಿದ್ದೆ ಸರಿ ಅಂತ ಹೇಳಿ ಹೌದು ಸ್ವಾಮಿ ಇವತ್ತು ಸರಿ ನಾಳೆ ನಿಮಗೆಲ್ಲ ತಕ್ಕ ಶಾಸ್ತಿ ಇದ್ದೇ ಇದೆ ಯಾವುದೇ ಪಕ್ಷದವ್ರು ಆಗ್ಬಿಡಲಿ ಯಾರು ಸಮರ್ಥಿಸ್ಕೊಳ್ತೀರಿ ನಿಮಗೆ ಮುಂದೊಂದು ದಿನ ಕನ್ನಡಿಗರು ಪಾಠ ಕಲಿಸೇ ಕಲಿಸ್ತಾರೆ ಹೋರಾಟಗರು ಏನು ಸತ್ತೋಗಿಲ್ಲ ಸ್ವಾಮಿ ಹೋರಾಟಗರು ಇದ್ದೇ ಇದ್ದಾರೆ ಒಂದಿನ ಪಾಠ ಕಲಿಸ್ತಾರೆ ಅದಂತೂ ಸತ್ಯ ಓಕೆ ಹಾಗಿದ್ರೆ ಇಷ್ಟು ವರ್ಷಗಳ ಕಾಲ ದಶಕಗಳ ಕಾಲ ಬೆಳಗಾವಿ ಬಗ್ಗೆ ಕಾರವಾರದ ಬಗ್ಗೆ ಕಾಸರಗೋಡಿಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಹೋರಾಟಗಳನ್ನ ನೋಡ್ತಾನೆ ಬಂದಿದ್ದೀವಿ ಆದರೆ ಬೆಳಗಾವಿಯ ಉದ್ದಟತನ ಇದೆಯಲ್ಲ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಂ ಇ ಎಸ್ನ ಉದ್ದಟತನ ಇದೆಯಲ್ಲ ಪುಂಡತನ ಇದೆಯಲ್ಲ ಇದನ್ನ ನೀವು ನಮ್ಮ ಜನಪ್ರತಿನಿಧಿಗಳ ಸಹಕಾರ ಇಲ್ಲದೆ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಮನವರಿಕೆ ಆಗಿದೆ ಖಂಡಿತವಾಗಿದೆ ಹೀಗಾಗಿ ನಾವು ಮಾಡಿದ್ದೇ ಆಟ ಆ ನಮ್ದೇ ಸರ್ಕಾರ ಇದೆ ಅನ್ನುವ ಅವರ ದುರಹಂಕಾರಕ್ಕೆ ಹೆಂಗ್ ಪಾಠ ತಾವು ಏನು ಮಾಡ್ತೀರಿ ಬಂದ್ ಮಾಡಿದ ತಕ್ಷಣ ಆಯಿತು ಅವರು ತೆಗೆದುಕೊಳ್ಳಲ್ಲ ನಿರ್ಧಾರವನ್ನು ಹಿಂಪಡೆಯಲ್ಲ ಗೋಕಾಕ್ ಚಳುವಳಿಯನ್ನು ಜ್ಞಾಪಿಸಿಕೊಂಡು ಅದನ್ನೆಲ್ಲ ಇಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅನುಷ್ಠಾನ ಮಾಡ್ತೀರಾ ಅನ್ನೋ ವಿಶ್ವಾಸ ಇದೆಯಾ ತಮಗೆ ಖಂಡಿತವಲ್ಲ ನೋಡಿ ಹೋರಾಟ ಮಾಡೋದು ನಮ್ಮ ಒಂದು ಧರ್ಮ ಹೋರಾಟ ಮಾಡೋದು ಅಷ್ಟೇ ನಮ್ಮ ಧರ್ಮ ಅದನ್ನು ಪ್ರಯತ್ನ ಪಡ್ತೀವಿ ಪ್ರಯತ್ನ ಪಡ್ತೀವಿ ನಾವು ನಮ್ಮ ಹೋರಾಟದಲ್ಲಿ ಫಲ ಸಿಗೋದು ಬಹಳ ಕಡಿಮೆನೆ ಬಹಳಷ್ಟು ಸಲ ವಿಫಲ ಮಾಡ್ಕೊಂಡಿದೀವಿ ನಾವು ವಿಫಲ ಹಾಕ್ತಾರೆ ವಿಫಲ ಆಗಿದ್ದೀವಿ ನಾವು ಬಹಳಷ್ಟು ಸಲ ವಿಫಲಗಳು ಆಗಿದ್ದೀವಿ ಕೇಸ್ಗಳು ಹಾಕ್ತಾರೆ ಜೈಲುಗಳು ಕಳಿಸ್ತಾರೆ ಪೊಲೀಸ್ನವ್ರನ್ನ ಬಿಟ್ಟು ಏನೆಲ್ಲ ಮಾಡಬೇಕೋ ಅದೆಲ್ಲನೂ ಮಾಡ್ತಾರೆ ಆದರೆ ನಿಮಗೆ ಕನ್ನಡದ ಅಭಿಮಾನ ಕನ್ನಡದ ಕಳಕಳಿ ದಯವಿಟ್ಟು ಇಟ್ಕೋಬೇಕಂತ ಕೆಲಸ ಮಾಡಬೇಕು ಯಾತಕ್ಕೋಸ್ ಯಾರು ಕೇಳಿದರು ನಾವೇನಾದರೂ ಒತ್ತಾಯ ಮಾಡಿದ್ವಾ ಮರಾಠಿ ಅಭಿವೃದ್ಧಿ ನಿಗಮ ಮಂಡಳಿ ಮಾಡುವಂತ ಸನ್ಮನಷ ಮುಖ್ಯಮಂತ್ರಿಗಳಿಗೆ ನಾವ್ಯಾರು ಮಾಡಿಲ್ವಲ್ಲ ಇಂಥ ಕನ್ನಡ ದ್ರೋಹಿಗಳಿಗೆ ಇವತ್ತು ನೀವು ಸಹಕಾರ ಕೊಟ್ಟಂಗೈತು ನೀವು ನಾಡದ್ರೋಹಿಗಳಿಗೆ ಕರಾಳ ದಿನಾಚರಣೆ ಆಚರಣೆ ಮಾಡುವಂತಹ ನಾಡದ್ರೋಹಿಗಳಿಗೆ ಇವತ್ತು ನೀವೇ ಕುಮ್ಮಕ್ಕನ್ನು ಕೊಡ್ತಾ ಇದ್ದೀರಿ ನಾವು ಯಾವ ಮಟ್ಟಕ್ಕೆ ಹೋರಾಟ ಮಾಡಬೇಕು ಅನ್ನೋದನ್ನ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಒಂದು ಚೂರು ಜಾಸ್ತಿ ಐವತ್ತು ಜನ ಸೇರಿದ್ರೆ ಅತಿರೇಕ ಅಂತೀರಿ ನಿಮ್ ಜೊತೆ ಮಾತನಾಡ್ತೀನಿ ಈಗ ಸ್ವತಃ ಸಾರಾ ಗೋವಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸೂರ್ಯ ಕರ್ನಾಟಕ ಬಂದ್ ಮಾಡಬೇಕು ಅಂತ ಕನ್ನಡಪರ ಸಂಘಟನೆಗಳು ನಿರ್ಧಾರವನ್ನ ಕೈಗೊಂಡಿವೆ ಅದರಲ್ಲಿ ಎರಡು ಮಾತಿಲ್ಲ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಒಗ್ಗಟ್ಟಿದೆ ಎಷ್ಟರ ಮಟ್ಟಿಗೆ ಇಲ್ಲಿ ಆ ತೀವ್ರತೆ ಇದೆ ಕನ್ನಡಿಗರಿಗೆ ಈ ಮೂಲಕ ಏನ್ ಕರೆ ಕೊಡಕ್ಕೆ ಇಷ್ಟಪಡ್ತೀರಿ ಸರ್ ಈಗಲೂ ಸರ್ಕಾರವನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ನಾವು ಸರ್ಕಾರದ ಮುಖ್ಯಮಂತ್ರಿಗಳನ್ನ ಮನವಿ ಮಾಡ್ತಾ ಇದೀವಿ ದಯಮಾಡಿ ಇದನ್ನ ಕೈ ಬಿಟ್ಟು ಆ ಮರಾಠಿಗ ಸಮುದಾಯ ಏನಿದೆಯೋ ಅದಕ್ಕೆ ಏನ್ ಬೇಕಾದ್ರೂ ಇನ್ನೂ ಒಂದ್ ಸಾವಿರ ಕೋಟಿ ನೀವು ಕೊಡಿ ಬೇರೆ ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡಿ ಆದ್ರೆ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ಬೇಡ ಅಂತ ಹೇಳ್ತಾ ಇದೀವಿ ಯಾಕಂದ್ರೆ ಪ್ರಾಧಿಕಾರ ಅನ್ನೋದನ್ನ ತೆಗೆದು ನಿಗಮ ಅಂತ ಮಾಡ್ಕೊಂಡಿದ್ದಾರೆ ನಿಗಮ ಒಂದೇ ಕಾನೂನಿನಲ್ಲಿ ಕಾನೂನಿನ ಮೊರೆ ಹೋಗ್ಬೇಕಾಗತ್ತೆ ನಿಗಮ ಆದ್ರೆ ಅದು ಸರ್ಕಾರದ ಅಡಿಯಲ್ಲಿ ಬರುತ್ತೆ ಗೊತ್ತಾಗುತ್ತೆ ತೇಪೆ ಸಾರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಯಾವ ಅಡಿಲಿ ರೀ ಏನೇ ಮಾಡ್ಲಿ ಸ್ವಾಮಿ ಈಗ ನಾನು ಒಂದು ಮಾತಾಡ್ತೀನಿ ಒಂದ್ ಏನಾದ್ರು ಕನಿಷ್ಠ ಸರ್ಕಾರಗಳು ಇದೆಯಲ್ಲ ಬೇಕಾದಷ್ಟು ನಿಮಗೆ ಅಧಿಕಾರಿಗಳು ಮತ್ತೊಬ್ಬರು ಮತ್ತೊಬ್ರು ಎಲ್ಲರೂ ಇದ್ದಾರೆ ಹೌದು ಮಹಾರಾಷ್ಟ್ರದಲ್ಲಿ ಏನಾದ್ರು ನಮ್ಮ ಕನ್ನಡಿಗರಿಗೆ ಸೌಕರ್ಯ ಸರ್ ಈಗ ಈ ಪ್ರಶ್ನೆಗಳನ್ನ ಸರ್ಕಾರದಲ್ಲಿರೋ ಲೋಪದೋಷಗಳನ್ನ ಒಬ್ಬ ಸಣ್ಣ ಪ್ರೈಮರಿ ಸ್ಕೂಲ್ ಹೋಗೋ ಹುಡುಗರು ಗೊತ್ತಾಗತ್ತೆ ಅಲ್ವೇ ಆದ್ರೆ ಸರ್ಕಾರ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಇದು ಅವರ ಕುತಂತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬರೀ ಮತ ಮತ ಪಡೆಯಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಅಕ್ಷರ ಅಧಿಕಾರದ ದಾಹ ಹರಾಜಾಗ್ತದೆ ನಮ್ಮ ಕರ್ನಾಟಕ ಹರಾಜಾಗ್ತಾರೆ ಭಾಷೆ ಹರಾಜಾಗ್ತಾರೆ ಕನ್ನಡಿಗರನ್ನ ಹರಾಜಾಗ್ತಾರೆ ಇವ್ರಿಗೆ ಅಧಿಕಾರನೇ ಮುಖ್ಯ ಅಧಿಕಾರ ಅನುಭವಿಸ್ಬೇಕಷ್ಟೇ ಭಾಷೆನಾದ್ರೂ ಹಾಳಾಗ್ಲಿ ಕರ್ನಾಟಕದ ಕನ್ನಡಿಗರಾದ್ರೂ ಹರಾಜಾಗ್ಲಿ ಅವ್ರ ಮಾನ ಮರ್ಯಾದೆ ಗೌರವ ಎಲ್ಲ ಹರಾಜಾಗ್ಲಿ ಇವ್ರಿಗೆ ಅದೇನೇ ಬೇಕಿಲ್ಲ ಇವ್ರಿಗೆ ಬೇಕಾಗಿರೋದು ಅಧಿಕಾರ ಸರ್ ಈಗ ನಿಜ ಇದು ಅಕ್ಷರಶಃ ಪಾಠ ಕಲಿಸ್ಲೇಬೇಕಾದಂತಹ ಒಂದು ಸಂದರ್ಭ ಕನ್ನಡಿಗರು ಉದಾರಿಗಳು ನಿಜ ಆದ್ರೆ ಕನ್ನಡಿಗರಿಗೂ ಒಂದು ಮಿತಿ ಇದೆ ಅಲ್ವೆ ತಾಳ್ಮೆ ಇದೆ ಅಲ್ವೇ ಹಿಂಗಾಗಿ ಈ ಬಂದ್ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ಬೋದೇ ಸರ್ ನೋಡಿ ನಾವೀಗಾಗಲೇ ನೋಡಿ ನಿನ್ನೆ ನೀವು ನೋಡಿರ್ಬೇಕು ಬಳ್ಳಾರಿ ಕೊಪ್ಪಳ ಹೊಸಪೇಟೆ ಅಲ್ಲೆಲ್ಲ ಹೋಗಿ ಜಾಗೃತಿ ಅಲ್ಲಿ ಸಭೆಗಳನ್ನ ಮಾಡಿ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಹೋರಾಟ ಮಾಡಿ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಕಾರ್ಯಕ್ರಮ ಏನೇನು ಎಲ್ಲೆಲ್ಲಿ ಪ್ರವಾಸ ಹೋಗ್ತಾ ಇದೀವಿ ಯಾರನ್ನೆಲ್ಲ ಮನವೊಲಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಳ್ತೀನಿ ಇದು ನನ್ನ ನನ್ನ ವೈಯಕ್ತಿಕ ಹೋರಾಟ ಅಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಸರ್ ಇದು ಎಲ್ಲರ ನಿಮ್ಮ ಜೊತೆಗೆ ನಾವು ಕೂಡ ಇದ್ದೀವಿ ಸರ್ ಅದ್ರಲ್ಲಿ ಎರಡು ಮಾತು ಖಂಡಿತವಾಗಿ ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ ಮಾಧ್ಯಮದವರು ನಮ್ಗೆ ಸಂಪೂರ್ಣವಾದಂತ ಸಹಕಾರವನ್ನ ಕೊಟ್ಟಿದ್ದೇನೆ ವಿಶೇಷವಾಗಿ ಬಂದ್ ಯಶಸ್ವಿ ಆಗಿದ್ದೆ ಆಗ್ಬೇಕಾದ್ರೆ ಈಗ ನೀವು ಯಾವಾಗ ಘೋಷಣೆ ಮಾಡಿದ್ರು ಅವತ್ತಿನಿಂದ ಪ್ರತಿ ದಿನ ಪ್ರತಿ ದಿನ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ಇದ್ದೇ ಇರುತ್ತೆ ಇದು ಹೀಗಾಗಿ ಈ ಹೋರಾಟ ಯಶಸ್ಸಾಗಿ ಕಾಣಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳಲ್ಲೂ ಕೂಡ ಒಗ್ಗಟ್ಟು ಮತ್ತಷ್ಟು ಜಾಸ್ತಿ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಕ್ಕಾಗಿ ಸ್ನೇಹಿತರೆ ಇಲ್ಲಿ ಯಾರಿಗೋ ಒಬ್ರಿಗೋ ಇಬ್ಬರಿಗೋ ಮಾತ್ರ ಕನ್ನಡತನ ಅಥವಾ ಸ್ವಾಭಿಮಾನ ಇದ್ರೆ ಸಾಕಾಗಲ್ಲ ಕರ್ನಾಟಕದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಕೂಡ ಅಂತಹ ಒಂದು ಆಸ್ಥೆ ಅಂತಹ ಒಂದು ವಿಶ್ವಾಸ ಧೈರ್ಯ ಇರಬೇಕಾಗತ್ತೆ ಹಾಗಾದ್ರೆ ಈ ಸರ್ಕಾರದವ್ರು ಕರ್ನಾಟಕದವ್ರು ಅಲ್ವಾ ಬಂದಾಗ ಯಾವಾಗಲೂ ಕೂಡ ಪ್ರತಿಯೊಬ್ಬರಿಗೂ ಅಥವಾ ಕಾವೇರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಎಂತಹ ಅವನು ದ್ವೇಷನೇ ಆಗಿರಲಿ ಹಾಂ ಆದರೆ ಈ ವಿಚಾರಗಳು ಬಂದಾಗ ಅದೆಲ್ಲವನ್ನು ಮರೆತು ನಾವೆಲ್ಲ ಒಗ್ಗಟ್ಟನ್ನು ಸಾಧಿಸಬೇಕಾಗತ್ತೆ ಅಂತಹ ಒಗ್ಗಟ್ಟು ನಮ್ಮಲ್ಲಿ ಇದೆಯಾ ಅನ್ನೋದೇ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಮತ್ತು ಒಗ್ಗಟ್ಟು ಜಾಸ್ತಿ ಆಗಬೇಕು ಬರೀ ನಾವು ಲೋಪದೋಷಗಳನ್ನು ಹೇಳ್ತಾ ಕೂತ್ಕೊಂಡ್ರೆ ಸಾಕಾಗಲ್ಲ ಸರ್ಕಾರ ಸರಿ ಇಲ್ಲ ಅಂತ ದೂಷಣೆ ಮಾಡ್ತಾ ಕೂತ್ಕೊಂಡ್ರೆ ಸಾಕಾಗಲ್ಲ ಅಥವಾ ಸರ್ಕಾರದಲ್ಲಿರೋರಿಗೆ ನಾಚಿಕೆಮಾನ ಮರ್ಯಾದೆ ಇಲ್ಲವಾ ಅಂತ ಬೈತಾ ಕೂತ್ಕೊಂಡ್ಬಿಟ್ರೆ ಸಾಕಾಗಲ್ಲ ಅದಕ್ಕೆ ಪ್ರತಿಯಾಗಿ ಏನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಅವರಿಗೆ ಇಷ್ಟೊಂದು ದಿಮಾಕಿದೆ ಅಂತ ಹೇಳಿದರೆ ಎಲ್ಲವನ್ನೂ ಕೂಡ ಹಗುರವಾಗಿ ಕನ್ನಡಿಗರನ್ನ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಭಯ ಅವರಿಗಿಲ್ಲ ಅನ್ನೋ ಅರ್ಥ ಏನು ಮಾಡ್ಯಾರು ಏನು ಮಾಡ್ತಾರೆ ಇವರು ಇವ್ರ ಕೈಲಿ ಏನು ಸಾಧ್ಯ ನಾವು ರೀ ಸರ್ಕಾರ ನಡೆಸ್ತಾ ಇರೋದು ಅನ್ನೋದು ಆಡಳಿತ ಪಕ್ಷದ ನಿರ್ಧಾರ ಇರಬಹುದು ಇದ್ರೆ ಹಾಂ ಅದನ್ನು ಅವ್ರು ನೋಡ್ಕೊಳ್ಳಿ ನಾವು ಡಿಕ್ಲೇರ್ ಮಾಡ್ತಾ ಇಲ್ಲ ಆದರೆ ವಿಪಕ್ಷಗಳೇನು ಮಾಡ್ತಾ ಇದ್ದಾವೆ ಸ್ವಾಮಿ ವಿರೋಧ ಪಕ್ಷ ಏನು ಮಾಡ್ತಾ ಇದೆ ಸರ್ಕಾರದ ಏನು ಕಿವಿ ಹಿಂಡೋರಲ್ವೇ ಲೋಪದೋಷಗಳನ್ನೇ ತೋರಿಸೋರಲ್ವೇ ಈಗ ಯಾಕೆ ಇಂಗು ಅಲ್ಲ ಹಂಗೂ ಅಲ್ಲ ಅಂತ ಡಿಪ್ಲೊಮ್ಯಾಟಿಕ್ ಹ್ಞೂ ಆ ಥರ ನಡ್ಕೊಳ್ಳೋದು ಯಾಕೆ ನಿಮಗೂ ಅದೇ ತಾನೇ ಅಲ್ವೇ ಎಲ್ಲವೂ ಕೂಡ ಓಟ್ನ ರೂಟ್ ಕಾಸ್ ಏನಂತ ಹೇಳಿದರೆ ಬೇರು ಮಟ್ಟದ ಕಾರಣ ಏನು ಅಂತ ಹೇಳಿದರೆ ಅದು ಮತ ನಿಮಗೆ ಹಿತ ಬೇಕಾಗಿಲ್ಲ ಬರೀ ಮತ ಅಧಿಕಾರದ ದುರಾಸೆ ಲಾಲಸೆ ಹೊಂದಿದರೆ ಸಾಕು ಅನ್ನುವ ಶರ ಬರೆಯುವಂಥ ಕಾಲ ಆಗಿದೆ ಹೌದು ನಿಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದರೆ ನೀವು ನೀವು ತೆಗೆದುಕೊಂಡ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳಿ ಆಗ ನೀವು ಕನ್ನಡಿಗರಾಗ್ತೀರಿ ಅನ್ನೋದು ಕನ್ನಡಿಗರ ಮತ್ತು ಕನ್ನಡಪರ ಸಂಘಟನೆಗಳ ವಾದ ಆಗಿದೆ ಎಸ್ ಮಾತನ್ನು ಮುಂದುವರೆಸೋಣ ಚರ್ಚೆನ

ಬಂದಿಗೆ ಬೆಂಬಲ ಕೊಡ್ತಾರೆ ಕೆಲವೇ ಕೆಲವು ನಾಯಕರು ಆ ಇದಕ್ಕೆ ಬೆಂಬಲ ಕೊಡೋದಿಲ್ಲ ಏನು ಕೊಡೋದಿಲ್ಲ ಅವರು ಇವರೇನಾದ್ರು ಇವ್ರು ಇವರೇನು ಏನಾದ್ರು ಎಡಮನೆ ರಾಮ್ ಅವರು ಮತ್ತೆ ಇವರು ಕೆ ಆರ್ ಕುಮಾರ್ ಅವರು ವಾಟಾಳ್ ನಾಗರಾಜ್ ಮನೆ ಹೋಗ್ತಾರ ಆ ಕನ್ನಡ ಪರ ಕನ್ನಡದ ಪರವಾಗಿ ತಂದ್ರೆ ಅವರು ಕೂಡ ಬಂದ್ ಕರೆದಿರೋದು ಹೌದಲ್ವಾ ಸರ್ ಆ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಲ್ಲರೂ ಎಷ್ಟು ಒಪ್ಪಿಗೆ ಕೊಡ್ತಾ ಇದ್ದಾರೆ ಅವ್ರು ಏನ್ ಮಾಡ್ತಾ ಇದ್ರಿ ಈ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ ನಿಜ ನಿಜ ನೀವು ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂದ್ರೆ ನೀವು ಈ ಹೋರಾಟ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು ನಮ್ಮಲ್ಲೇ ಬೆಂಬಲ ಇಲ್ಲದೆ ಹೋದ್ರೆ ಇನ್ನೇನ್ರಿ ನೀವು ಹೋರಾಟ ಮಾಡ್ತೀರಾ ಅಂತ ಕೇಳ್ತಾ ಇದೀರಿ ಹೌದೌದೌದು ಒಗ್ಗಟ್ಟು ಒಗ್ಗಟ್ಟ ಪ್ರದರ್ಶನ ಮಾಡ್ಲಿ ನಮ್ಮ ಕನ್ನಡ ಪರ ಸಂಘಟನೆ ನಾಯಕರು ಕೂಡ ಸಂಘಟನೆಗೆ ಒಂದು ಬೆಂಬಲ ಕೊಡ್ಲಿ ಹಾ ಕೆಲವರು ಏನ್ ಮಾಡ್ತಾರೆ ವಾಟಾಳ್ ನಾಗರಾಜ್ ಕೊಟ್ಟಾಗ ನಾರಾಯಣ್ ಗೌಡ್ರು ಕೊಡಲ್ಲ ನಾರಾಯಣ್ ಗೌಡ್ರು ಕೊಟ್ಟಾಗ ವಾಟಾಳ್ ನಾಗರಾಜ್ ಮತ್ತೆ ಇತರ ಕೊಡಲ್ಲ ಇನ್ನಾರ ಶಿವರಾಮೇಗೌಡರು ಇದ್ರು ಮಾಡಿದಾಗ ಇನ್ನೊಬ್ರು ಕೊಡೋದಿಲ್ಲ ಈ ತರ ಮಾಡ್ಕೊಂಡು ಹೋದ್ರೆ ನಮ್ಮಲ್ಲಿ ಅಲ್ಲಿ ವಿಷ ಬೀಜಗಳನ್ನು ಬಿಟ್ಟು ನಮ್ ನಮ್ಮ ಕನ್ನಡಿಗರನ್ನ ಸಪ್ರೇಟ್ ಸಪ್ರೇಟ್ ಮಾಡಾಕೆ ನೋಡ್ತಾರೆ ಒಂದು ಕನ್ನಡ ಪರ ಸಂಘಟನೆಗಳಿಂದ ಡಿವೈಡ್ ಮಾಡ್ತಾ ಇದಾರೆ ಅವಾಗ ಹೇಳ್ತಾರೆ ಯಾರೋ ಒಬ್ರು ನಾಯಕರು ಬಿಜೆಪಿ ನಾಯಕರು ಹೇಳ್ತಾರೆ ಇವರು ರೋಲ್ ಕಾಲ್ ನಾಯಕರು ಅಂತ ಹೇಳ್ತಾರೆ ಎಲ್ಲಿ ಇರ್ತದೆ ಕನ್ನಡಿಗರ ಗೌರವ ಎಲ್ಲಿದೆ ಇಲ್ಲ ಸರ್ ಹಿಂಗಾಗಿ ಏನೇ ನಮ್ಮ ಪ್ರತಿಷ್ಠೆ ಹಮ್ಮು ಬಿಮ್ಮು ಇದ್ರು ಕೂಡ ಅದನ್ನ ದೂರ ಇಟ್ಟು ಎಲ್ಲರೂ ಒಂದಾಗ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ ಇವತ್ತಿಗೆ ನೋಡೋಣ ಆದರೆ ಆ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗಬೇಕು ನೀವು ಕರೆ ಮಾಡಿ ಮಾತನಾಡೋದ್ರ ಮುಖೇನ ಎಲ್ಲರನ್ನು ಕೂಡ ಎಚ್ಚರಿಸ್ತಾ ಇದ್ದೀರಿ ನಾರಾಯಣಪ್ಪ ಅವರೇ ಹ್ಮ್ ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಬಹಳ ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳ್ತಾ ಇದ್ದೀರಿ ನಮ್ಮಲ್ಲಿ ಎಲ್ಲರಿಂದನು ಒಗ್ಗಟ್ಟು ಒಗ್ಗಟ್ಟು ಅಂದ್ರೆ ಎಲ್ಲರೂ ಒಗ್ಗಟ್ಟು ಯಾರೋ ಇಬ್ಬಿಬ್ರು ಸೇರಿ ಒಗ್ಗಟ್ಟು ಅನ್ನಲ್ಲ ಇರೋ ಪ್ರತಿಯೊಬ್ಬರು ಒಂದು ಗುರಿಗಾಗಿ ಒಂದು ವಿಚಾರಕ್ಕಾಗಿ ಒಂದು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡಬೇಕು ಅಂತ ಹೇಳಿದ್ರೆ ಆ ಒಗ್ಗಟ್ಟು ಪ್ರಬಲವಾಗಿರಬೇಕಾಗತ್ತೆ ಆ ತೀವ್ರತೆ ಹೆಚ್ಚಾಗಿರಬೇಕಾಗತ್ತೆ ಹಿಂಗಾಗಿ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಸ್ ಏನ್ ಹೇಳ್ತೀರಿ ಸರ್ ಈಗ ಮೊದಲು ನಾರಾಯಣಪ್ಪ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಹೇಳ್ತೀನಿ ಯಾಕೆಂದ್ರೆ ಸಾಮಾನ್ಯ ಜನರಿಗೂ ಸಹ ಇವತ್ತು ನಮ್ಮ ಹೋರಾಟಗಾರರಲ್ಲಿ ಒಮ್ಮತ ಇಲ್ಲ ಅಂತ ಎದ್ದು ಕಾಣಿಸ್ತಾ ಇದೆ ನೀವು ಅದನ್ನ ಒಪ್ಕೊಳ್ತಿದಿರಿ ಅಲ್ಲ ಕೇಳಿ ಎಲ್ಲೋ ಒಂದಷ್ಟು ಜನಕ್ಕೆ ನಮ್ಮಲ್ಲೇ ಒಮ್ಮತಗಳಿಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನ ಎದ್ದು ಕಾಣಿಸ್ತಾ ಇದೆ ಸಾಮಾನ್ಯ ಜನರಿಗೆ ಹೋಗ್ತಾ ಇದೆ ಆದರೆ ಇವತ್ತು ಅದನ್ನ ನಾವು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಕನ್ನಡಿಗರು ಎಲ್ಲರೂ ನಾವು ಒಟ್ಟಾಗಿದ್ದೀವಿ ಅಂತ ತೋರಿಸ್ಕೊಡೋ ಕೆಲಸ ಏನಿವತ್ತು ಐದನೇ ತಾರೀಕು ಬಂದ ಕರೆ ನಾವು ಅವತ್ತು ನಾವು ತೋರಿಸ್ಕೊಡ್ಬೇಕಾಗ್ತದೆ ನಾನು ಸಹ ಎಲ್ಲ ಕನ್ನಡ ಪರ ಹೋರಾಟಗಾರರಲ್ಲಿ ಮನವಿ ಮಾಡ್ಕೊಳ್ತೀನಿ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಯಾಕಂದ್ರೆ ಇದು ಯಾವರ ಒಬ್ಬ ಪ್ರತಿಷ್ಠೆಯ ಪಣ ಅಲ್ಲ ಇದು ಇದು ಯಾರ ಒಬ್ಬರು ಮನೆಗೋಸ್ಕರ ಮಾಡ್ತಿರುವಂತಹ ಹೋರಾಟ ಅಲ್ಲ ಇದು ಇದು ಆರೂವರೆ ಕೋಟಿ ಕನ್ನಡಿಗರ ಪರವಾಗಿ ಮಾಡುವಂತ ಹೋರಾಟ ದಯವಿಟ್ಟು ಎಲ್ರು ಅರ್ಥ ಅರ್ಥಕೊಳ್ಳಿ ಎಲ್ಲರೂ ಕೈ ಜೋಡಿಸುವಂತ ಕೆಲಸ ಮಾಡಬೇಕಾಗುತ್ತೆ ಇಲ್ಲ ನಿಜ ಅಂದ್ರೆ ಇದನ್ನ ಕನ್ನಡಿಗರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ನೀವು ಒಂದು ಮೇನ್ ಸ್ಟ್ರೀಮ್ ಅಲ್ಲಿರುವಾಗ ಮುಖ್ಯ ವೇದಿಕೆಯಲ್ಲಿರುವಾಗ ಸಂಘಟನೆಗಳ ಪಾತ್ರ ಬಹಳಷ್ಟು ದೊಡ್ಡದಿರುತ್ತೆ ಸಂಘಟನೆ ಅದು ಹೆಸರಿಗೆ ಮಾತ್ರ ಅಲ್ಲ ನಿಜವಾಗ್ಲೂ ಕೂಡ ಸಂಘಟನಾತ್ಮಕ ಕೆಲಸಗಳಾಗಬೇಕಾಗಿದೆ ಅನ್ನೋದು ಅವರ ಅಭಿಪ್ರಾಯ ಎಸ್ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಶ್ರೀ ಅಶೋಕ್ ಚಂದ್ರಿಗೆ ಅವರು ನಮ್ ಜೊತೆ ದೂರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಹೇಗಿದ್ದೀರಿ ಸರ್ ನಮಸ್ಕಾರ 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 ಸರ್ ಸಂಘಟನೆಗಳು ಹೇಳಿ ಪ್ರತಿನಿತ್ಯ ಆ ಪ್ರತಿನಿತ್ಯ ನಾವು ಕನ್ನಡ ಹೋರಾಟಗಾರರನ್ನ ಮಾತನಾಡಿಸ್ತಾ ಇದ್ದೀವಿ ಆ ಕಿಚ್ಚು ಹೀಗೆ ಇರಬೇಕು ಆ ಇಲ್ಲಿ ಅನ್ಯಾಯದ ವಿರುದ್ಧ ಎಚ್ಚರಿಸುವಂತ ಕೆಲಸ ಆಗ್ಬೇಕು ಅನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ನಾವು ಎಸ್ ಸರ್ ಈಗ ಈ ಹೋರಾಟದ ರೂಪುರೇಷೆ ಸಿದ್ಧತೆಯ ಬಗ್ಗೆ ಆ ತೀವ್ರತೆ ಬಗ್ಗೆ ನಿಮ್ಮ ಇವತ್ತಿನ ಹಂತದ ಬಗ್ಗೆ ಅಥವಾ ಎಲ್ಲಿವರೆಗೂ ಏನೆಲ್ಲ ಆಗಬಹುದು ಅಥವಾ ಬಂದ್ ಯಶಸ್ವಿ ಆಗ್ಲಿಕ್ಕೆ ಇರುವಂತಹ ಉಪಾಯಗಳೇನು ಅಥವಾ ಸವಾಲುಗಳೇನು ಅಂತೀರಿ ಇಲ್ಲ ಬೆಳಗಾವಿ ಸಂಘಟನೆಗಳು ವಿಚಾರ ಮಾಡ್ತಾ ಇದ್ದೇವೆ ಚಿಂತೆ ನಡೆಸಿದೇವೆ ಆದ್ರೆ ಒಂದ್ ಮಾತ್ರೆ ಆದ್ರೆ ಬೆಳಗಾವಿ ಕರ್ನಾಟಕದ ಉಳಿದ ಭಾಗಕ್ಕೂ ಗಡಿ ಭಾಗಕ್ಕೂ ಬಹಳ ವ್ಯತ್ಯಾಸ ಇದೆ ಇಲ್ಲಿ ಏನಾದ್ರೂ ಈ ಮಾರಾಟ ಸಮಿತಿಯವರು ಶಿವಸೇನೆಯವರು ಈ ಪರಿಸ್ಥಿತಿಯ ದುರ್ಲಾಭ ಪಡಿಬಾರದು ಅಂತ ಒಂದು ಚಿಂತೆ ನಮ್ಮ ನಡೆದಿದೆ ಯಾಕಂದ್ರೆ ಬೆಳಗಾವಿಯಲ್ಲಿ ಭಾಷೆ ವಿಷಯದಾಗ ಏನಾದ್ರು ಸ್ವಲ್ಪ ಗಿಡಿ ಹೊತ್ತಿದ್ರು ಸಹಿತ ಅದರ ದುರ್ಲಾಭ ಪಡಿಲಿಕ್ಕೆ ಎಂ ಎಸ್ ಶಿವಸೇನೆ ಆದರು ಶಿವಸೇನಾದವರು ತುದಿಗಾರ್ ಮೇಲೆ ನಿಂತಿರ್ತಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾಳೆ ಮಹಾನಗರ ಪಾಲಿಕೆ ಚುನಾವಣೆಗೆ ಅವ್ರಿಗೆ ಏನಾದ್ರು ಒಂದ್ ಇಶ್ಯೂ ಬೇಕಾಗಿದೆ ಇಲ್ಲಿ ಹಾ ಇಲ್ಲಿ ಗಡಿ ಭಾಗಕ್ಕೆ ಅದಕ್ಕೆ ನಾವು ಈ ರಾಜ್ಯದ ಉಳಿದ ಭಾಗಕ್ಕೂ ಮತ್ತು ಬೆಳಗಾವಿ ಗಡಿ ಭಾಗಕ್ಕೂ ಈ ಬಂದ್ ವಿಷಯದಲ್ಲಿ ಏನಾದ್ರು ನಿರ್ಧಾರ ತೆಗೆದುಕೊಳ್ಳೋ ಮೊದಲು ಅದ್ರ ಸಾರಾ ಸಾರಾ ಸಾಧಕ ಬಾಧಕಗಳನ್ನ ವಿಚಾರ ಮಾಡ್ಬೇಕಾಗ್ತದೆ ಹಾ ಯಾಕಂದ್ರೆ ಈಗ ಸಡನ್ ಆಗಿ ಬಂದ್ ಅಂದ ತಕ್ಷಣ ಅದ್ರ ದುರ್ಲಾಭ ಅವ್ರು ಪಡೆದು ನಾಳೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅದರದ್ದು ಅದನ್ನ ಬಂಡವಾಳ ಮಾಡ್ಕೊಳು ಎಲ್ಲಾ ಸಾಧ್ಯತೆ ಇದಾವ ಇಲ್ಲಿ ಮರಾಠ ಸಮಾಜದವ್ರಿಗೆ ನಾವು ವಿರೋಧ ಇಲ್ಲ ಅಂತ ನಾವು ಹತ್ತಿರ ಸ್ಪಷ್ಟಪಡಿಸಿದೀವಿ ನಮ್ದೇನಿದ್ರು ಎಸ್ ಭಾಷಿಕ ಒಂದು ಗರಾಟಗಟ್ಟೆ ವಿರೋಧ ಆದ್ರ ಮರಾಠ ಸಮಾಜ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿದೆ ರಾಜ್ಯದಲ್ಲಿದೆ ಯಾಸ್ ಎ ಕಮ್ಯುನಿಟಿ ಅವ್ರು ನಮ್ ಕರ್ನಾಟಕದ ಜೊತೆ ಇದಾರೆ ಕನ್ನಡ ಜೊತೆ ಇದ್ದಾರೆ ಅದ್ರ ಬಗ್ಗೆ ನಮ್ಗೆ ವಿರೋಧ ಇಲ್ಲ ಅಶೋಕ್ ಚಂದ್ರ ಅಶೋಕ್ ಚಂದ್ರ ಒಂದ್ ಸ್ವಲ್ಪ ನಾನು ಮಧ್ಯ ಪ್ರವೇಶಿಸ್ತಾ ಇದ್ದೀನಿ ಬೆಳಗಾವಿ ಅವರಿಗೆ ಬೆಳಗಾವಿ ಕನ್ನಡ ಸಂಘಟನೆಗಳೇ ಅತಿ ಹೆಚ್ಚು ಕಿಚ್ಚಿನಿಂದ ಇಲ್ಲಿ ಈ ಬೆಂಬ ಈ ಬಂದ್ಗೆ ಬೆಂಬಲವನ್ನ ಕೊಡ್ತಾವೆ ಅನ್ನೋ ನಿರೀಕ್ಷೆ ಕರ್ನಾಟಕದ್ದಿದೆ ಕನ್ನಡಪರ ಸಂಘಟನೆಗಳದ್ದಿದೆ ಆದ್ರೆ ಅದ್ರ ಬೆಳಗಾವಿ ಗಡಿ ಭಾಗದಲ್ಲಿ ಬೇರೆ ನಾವು ಯೋಚನೆ ಮಾಡ್ತಾ ಕುತ್ಕೊಳ್ಳುವಂತ ಸಮಯ ನಾ ಅದಿಲ್ಲ ಇಲ್ಲ ಇಲ್ಲ ಒಂದು ಪ್ರಶ್ನೆ ಪ್ರಶ್ನೆ ನಲವತ್ತು ವರ್ಷ ಗಡಿ ಭಾಗದಲ್ಲಿ ಅಲ್ಲ ಉಳಿದ್ರ ಭಾವನೆ ಏನೇ ಇರಲಿ ಎಂಬತ್ತೆರಡರ ಗೋಕಾಕ್ ಚೌಳಿಯಿಂದ ನಾವ್ ಇದೇವೆ ಯಾವಾಗ ಅವರು ಎಂ ಎಸ್ ಅವರು

ಇಲ್ಲ ಸರ್ ಈಗ ನಾನು ನಿಮ್ಮನ್ನ ವಿರೋಧಿಸ್ತಾ ಇಲ್ಲ ಚಂದ್ರಗಿ ಸಾಂದ್ರಗಿ ಸಾಹೇಬ್ರೆ ನಿಮ್ಮನ್ನ ವಿರೋಧಿಸ್ತಾ ಇಲ್ಲ ಒಂದಿಷ್ಟು ಸ್ಪಷ್ಟತೆಯನ್ನ ನಾನು ಪಡೀತಾ ಇದ್ದೀನಿ ಹಂಗಾಗಿ ನೀವು ಇನ್ನು ಲೈನ್ ಅಲ್ಲಿರಿ ನೀವು ನಿಮ್ಮ ಮಾತನ್ನ ಮುಂದುವರಿಸಬೇಕು ಅಂತ ಅಪೇಕ್ಷೆ ಪಡ್ತೀನಿ ಸಣ್ಣ ವಿರಾಮ ತೆಗೆದುಕೊಳ್ಬೇಕು ದಯವಿಟ್ಟು ಲೈನ್ ಅಲ್ಲಿರಿ ಹಾಗಾದ್ರೆ ಇಲ್ಲಿ ಕನ್ನಡಪರ ಸಂಘಟನೆಗಳು ಬಂದ್ ಘೋಷಣೆ ಮಾಡಿರೋದು ಉಚಿತವಲ್ವಾ ಅದ್ರಲ್ಲಿ ಏನಾದ್ರು ಲೋಪದೋಷ ಇದೆಯಾ ಖಂಡಿತವಾಗ್ಲೂ ಇಲ್ಲ ಅಂತ ವಿಚಾರವಾದಿಗಳು ಒಪ್ಕೊಳ್ತಾರೆ ಸಾಹಿತಿಗಳು ಒಪ್ಕೊಳ್ತಾರೆ ಮತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಒಂದು ದೊಡ್ಡ ಕುಮ್ಮಕ್ಕ ಕೊಟ್ಟಂಗೆ ಆಗುತ್ತೆ ಈ ಮೂಲಕ ಅವರ ಪುಂಡರ ಆಟವನ್ನು ಮತ್ತಷ್ಟು ಹೆಚ್ಚಿಸಿದಂಗೆ ಆಗುತ್ತೆ ಅನ್ನುವ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಎಸ್ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೆ ಮಾತನ್ನು ನಾವು ಆಡಿಸೋಣ ಚರ್ಚೆಯನ್ನು ಮುಂದುವರಿಸೋಣ ಅಶೋಕ್ ಅವರು ಇನ್ನು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಅಲ್ಲಿ ಇದ್ದಿದ್ದಕ್ಕಾಗಿ ಧನ್ಯವಾದ ಸರ್ ಈಗ ವಿಚಾರ ಇಷ್ಟೇನೆ ಈಗ ಕನ್ನಡಪರ ಸಂಘಟನೆಗಳು ಅಂತ ಹೇಳಿದ್ರೆ ಎಲ್ಲರ ನಿಲುವು ಒಂದೇ ಇಲ್ವಲ್ಲ ಅನ್ನೋದು ಒಂದು ಸಣ್ಣ ಒಂದು ಅಸಮಾಧಾನ ಅನುಮಾನ ಕೂಡ ವ್ಯಕ್ತವಾಗ್ತದೆ ಅದನ್ನ ನೀವು ನಮಗೆ ಸ್ಪಷ್ಟಪಡಿಸಬೇಕು ಕೆಲವು ವಿಷಯದಲ್ಲಿ ಪರ ಸಂಘಟನೆಗಳು ಬೇರೆ ಬೇರೆ ಒಂದು ನಿಲುವು ತಾಳಿದಾಗ ಅದು ನಿಮಗೆ ವಿನಾಯಪದೆ ಒಗ್ಗಟ್ಟನೆಗೆ ಒಗ್ಗಟ್ಟಿನಲ್ಲಿ ಕೊರತೆ ಅನ್ನಿಸದೆ ಅದು ನೀವು ನೀವು ಹೇಳುವುದು ನಿಜ ಆದ್ರೆ ಈ ಮರಾಠ ಮತ್ತು ಮರಾಠಿ ಈ ಒಂದು ವ್ಯತ್ಯಾಸವನ್ನ ಅನೇಕರು ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಿ ಸರ್ ಹೇಳಿ ಸರ್ ಹೇಳಿ ಅಭಿವೃದ್ಧಿ ಮರಾಠ ಅಭಿವೃದ್ಧಿ ನಿಗಮ ಒಂದು ಸಮಾಜಕ್ಕೆ ಸಮುದಾಯಕ್ಕೆ ಸೀಮಿತ ಆದದ್ದು ಬೆಳಗಾವಿ ಮರಾಠಿ ಭಾಷಿಕರಿಗೆ ಸಂಬಂಧಿಸಿಲ್ಲ ಅಂತ ಸರ್ಕಾರ ಮತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಪ್ರಾಧಿಕಾರ ಹೋಗಿ ನಿಗಮ ಆಯ್ತು ನಾನು ಸಮುದಾಯ ದೃಷ್ಟಿಯಿಂದ ಈ ಮರಾ ಈ ಬೆಳಗಾವಿ ಹೊರತುಪಡಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿರುವಂತ ಮರಾಠ ಸಮಾಜದವರು ಮುಖ್ಯವಾಹಿನಿಗೆ ಸೇರಿ ಹೋಗಿದ್ದಾರೆ ಅದರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲ ಆದ್ರೆ ಇದು ಮರಾಠಿ ಬೆಳಗಾವಿ ಗಡಿ ಭಾಗದಲ್ಲಿ ಸ್ವಲ್ಪ ಅದರ ಬಗ್ಗೆ ಅಸಮಾಧಾನ ಆಕ್ರೋಶ ಇದ್ದೇ ಇದೆ ನೀವು ಅಂದ್ರೆ ಬರೇ ಬಂದ್ ಈಗ ನನಗನ್ಸಿನ ಮಟ್ಟಿಗೆ ಬಂದ್ ಕರೆ ಕೊಡುದು ಬಂದ್ ಮಾಡುದು ಒಂದೇ ಮಾರ್ಗ ಅಲ್ಲ ಸರ್ಕಾರಕ್ಕೆ ನಾವು ಪ್ರತಿಭಟನೆ ತಿಳಿಸುದು ಬಂದ್ ಒಂದ್ ಒಂದೇ ಮಾರ್ಗನ ಬಂದ್ರಿಂದ ಬೆಳಗಾವಿ ಗಡಿ ಭಾಗದಲ್ಲಿ ಬಂದ್ ಆದಾಗ ಏನೇನ್ ಅನಾಹುತ ಆಗಿದು ಗೊತ್ತಿದೆ ನನಗೆ ಅದು ಇಲ್ಲ ಮಾತನಾಡಿದಿಲ್ಲ ನಮ್ಗೂ ಅವರು ಮಾತಾಡಿಲ್ಲ ನಮ್ಮನು ಅವ್ರು ಕೇಳಿಲ್ಲ ವಿಷಯದಲ್ಲಿ ನಮ್ಮನ್ನ ಯಾರನ್ನೂ ವಿಶ್ವಾಸಕ್ಕೂ ನಾಗರಾಜ್ ಆಗಲಿ ಯಾರು ತೊಗೊಂಡಿಲ್ಲ ಮಾತಾಡಿನೂ ಇಲ್ಲ

ಕೇಳಿ ಕೇಳಿ ಒಂದ್ ನಿಮಿಷ ಸ್ನೇಹಿತರೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ಸ್ನೇಹಿತರೆ ಮಾಡಿ ಹೇಳಿಲ್ಲ ಅಂತ ಹೇಳಿ ಹೋಗ್ಬೇಕು ವಿಚಾರ ಮಾಡ್ಬೇಕು ಇನ್ನು ಡಿಸೆಂಬರ್ ಐದಿದೆ ಹೇಳಿದ ತಕ್ಷಣ ನಾವು ನಾವೀಗ ಒಪ್ಕೊಂಡ್ಬಿಡ್ಬೇಕಾ ಪತ್ರಿಕೆ ಹೇಳಿ ನೋಡ್ಮೇಲೆ ನಾವು ವಿಚಾರ ಮಾಡ್ತೇವೆ ನಮ್ಮ ಬೆಳಗಾವಿ ಪರಿಸ್ಥಿತಿ ಏನ ಬಗ್ಗೆ

ಶಿವಸೇನೆಗೆ ನಮ್ ವಿರೋಧ ಯಸ್ ನಮಗ್ ಮರಾಠ ಸಮುದಾಯಕ್ಕೆ ವಿರೋಧ ಇಲ್ಲ ಸ್ವಾಮಿ ಇಲ್ಲಿ ಯಾರು ಮರಾಠ ಸಮುದಾಯಕ್ಕೆ ಯಾರು ವಿರೋಧ ಮಾಡ್ತಿಲ್ಲ ಕೇಳಿ ಯಾರು ವಿರೋಧ ಮಾಡ್ತಾ ಇಲ್ಲ ಒಂದ್ ನಿಮಿಷ ಸಾಹೇ ನಾವು ನೋಡ್ಕೋಬೇಕು ಅಶೋಕ್ ಚಂದ್ರಿ ಸಾಹೇಬ್ರೆ ಇಲ್ಲಿ ನೋಡಿ ಇಲ್ಲಿ ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ಮ ನಿಮ್ಮ ಹೋರಾಟದ ಬಗ್ಗೆ ಬಹಳ ನಮ್ಗೆ ಅಭಿಮಾನ ಇದೆ ನೀವೀಗ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ರಿ ಅದ್ರ ಬಗ್ಗೆ ಬಹಳ ಗೌರವ ಇದೆ ಆದ್ರೆ ಒಂದ್ ನಿಮಿಷ ಸಾರಾ ಗೋವಿಂದ್ ಅವರು ಕೂಡ ಹೇಳ್ತಾ ಇದ್ರು ಹೌದೌದು ಅಲ್ಲ ಅವರು ಕೂಡ ಏನ್ ಹೇಳ್ತಾ ಇದ್ರು ಒಂದ್ ಮಿನಿಟ್ ಒಂದ್ ಮಿನಿಟ್ ಒಂದ್ ನಿಮಿಷ ಸರ್ ಟಿ ವೆಂಕಟೇಶ್ ಅವ್ರು ಸಾಕಷ್ಟು ನಮ್ ಜೊತೆ ಸಂಪರ್ಕ ಇರ್ತಾರ ಅವ್ರು ಏನ್ ಹೇಳ್ತಾ ಇದ್ರು ಅವ್ರು ಏನ್ ಹೇಳ್ತಾ ಇದ್ರು ಸರ್ ನಿಮ್ಮ ಪಾಲಿಕೆ ಚುನಾವಣೆ ಸಮಿತಿ ಇರೋದ್ರಿಂದ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನೀವು ಹೇಳಿದ್ರೆ ನಿಮ್ಗೆ ಹೇಳೋದ್ರೆ ಮಾತ್ರ ಸಂಪೂರ್ಣ ಅರ್ಥ ಆಯ್ತು ಆದ್ರೆ ನನ್ನ ಒಂದು ಸಣ್ಣ ಒಂದು ಏನು ಮನವಿ ಏನಂತ ಹೇಳಿದ್ರೆ ನೀವು ಹೇಳಿದಾಗ ಹೇಳಿದ್ರು ಸಾರ ಗೋವಿಂದ ಅವರು ಹೇಳಿದ್ರು ಸರ್ಕಾರ ಅವರ ಪರವಾಗಿ ಅಭಿವೃದ್ಧಿಯ ರೂಪದಲ್ಲಿ ಏನ್ ಯಾವ ರೀತಿ ಸಹಾಯ ಕೋಟಿ ಇಲ್ಲ ಅವರಿಗೆ ಎಷ್ಟು ದುಡ್ಡನ್ನು ಕೂಡ ಅನುದಾನ ಮಾಡ್ಲಿ ಆದ್ರೆ ಮರಾಠ ಅಭಿವೃದ್ಧಿ ನಿಗಮ ಅಂತ ಮಾಡಿರೋದು ಅಥವಾ ಪ್ರಾಧಿಕಾರ ಅಂತ ಮಾಡೋದು ಸರಿನಾ ಅನ್ನೋ ಪ್ರಶ್ನೆ ಕೇಳಿ ನಾನು ಅದನ್ನ ಹೇಳಿದ್ರಿ ಮೊನ್ನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವ್ರು ಜೋಡಿಸ್ಬೇಕಾಗಿತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ವರ್ಗ ನೀವು ಸಹಾಯ ಸವಲತ್ತು ಕೊಡಿ ಅದನ್ನ ನಾವು ಹೇಳಿದೇವೆ ಹೌದು ನಾನ್ ಗೊತ್ತಾ ರಘವ್ ಶರ್ ಅವರ ಒಂದ್ ಮಾತು ಕೇಳಿ ಬೆಳಗ ಬೆಳ ಬೆಂಗಳೂರಿನ ಕನ್ನಡ ಬಗ್ಗೆ ನಾವು ಹಳೆ ಇಪ್ಪತ್ತೈದು ಮೂವತ್ತು ವರ್ಷದ ಕೆಲಸ ಮಾಡಿದ್ವಿ ನಾವು ಅವ್ರ ಜೊತೆ ಈಗ ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಗಡಿ ಸಂರಕ್ಷಣಾ ಈಗ ಎಂ ಎಸ್ ನಿಂದ ಸುವರ್ಣ ಸೌಧಕ್ಕೆ ಹೊತ್ತು ಹಾಕಂತ ಇವ್ರು ಡಿಮಾಂಡ್ ಮಾಡ್ಲಿ ಇವ್ರಿಗೆ ಬೆಂಬಲ ಸಿಗುತ್ತೆ ಇಲ್ಲಿ ಅದನ್ನ ಯಾರು ಮಾಡಿದ್ರ ಒಟ್ಟಾಳ ಅವ್ರು ಮಾಡಿದ್ರ ಸಾಲ ಗೋವಿಂದ ಮಾಡಿದ್ರ ನಾನು ಕೇಳ್ತೇನೆ ಇವತ್ತು ಓಪನ್ ಆಗಿ ಕೇಳ್ತೇನೆ ಗಡಿ ಸಂರಕ್ಷಣಾ ಆಯೋಗ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕಾಲು ಮುರ್ಕೊಂಡು ಬಿದ್ದಾವೆ ಅದಂತ ಸುವರ್ಣ ಸೌಧಕ್ಕೆ ಹಾಕ್ರಿ ಬೆಳಗಾವಿ ಜನರಿಗೆ ಶಕ್ತಿ ತುಂಬರಿ ಅಂತ ಒಂದು ನೂರು ಸಲ ಹೊಯ್ಕೊಂಡ್ರು ಅದ್ರ ಸಲ ಬಂದ್ ಕರೆ ಕೊಡ್ರಿ ಇವತ್ತು ಅದನ್ನ ಬೇಡಿಕೆ ಬೇಡಿಕೆ ಒಳಗೆ ಹಾಕೋರಿ ಮಾಡಬಹುದಲ್ಲ ನನ್ನ ಆಕ್ರೋಶ ಬೆಂಗಳೂರಿನಲ್ಲಿರುವಂತ ಕಚೇರಿಗಳನ್ನ ಬೆಂಗಳೂರು ಬೆಳಗಾವಿ ಸುವರ್ಣ ಇಲ್ಲಿ ಹಾಕಲಿಲ್ಲ ಬೇಡ ಅಲ್ಲಿ ಮುಖ್ಯಮಂತ್ರಿ ಧರಣಿ ಮಾಡ್ರಿ ಮುಖ್ಯಮಂತ್ರಿ ಬೆಳಗಾವಿ ಕನ್ನಡಿಗೆ ಶಕ್ತಿ ಸುಮ್ಮ ಕೆಲಸವನ್ನ ಬೆಂಗಳೂರಿನ ಕನ್ನಡ ಹೋರಾಟಗಾರ ಮಾಡಬೇಕು ಪ್ರಾಧಿಕಾರ ಬೆಂಗಳೂರು ಇಡೀ ಅಖಂಡ ಕರ್ನಾಟಕ ಪರವಾಗಿ ಮೊದಲು ಧ್ವನಿ ಐತದೆ ಬೆಂಗಳೂರಿನವರು ಅದನ್ನ ತಾವು ಅರ್ಥಕೋಬೇಕು ಅರ್ಥವಾಯ್ತಾ ಬೆಳಗಾವಿಯವ್ರ ಯಾವತ್ತು ಬೆಂಗಳೂರು ಸಮಸ್ಯೆ ಧಾರವಾಡ ಸಮಸ್ಯೆ ಹುಬ್ಳಿ ಸಮಸ್ಯೆ ಅಂತ ಬೆಂಗಳೂರು ಹೋರಾಟದಲ್ಲ ಇಡೀ ರಾಜ್ಯದ ಪರವಾಗಿ ಹೋರಾಟ ಮಾಡಿದ್ದಾರೆ ಮಾತಾಡಬೇಡಿ ಆ ಮಾತು ಮಾತಾಡಬಾರ್ದು ತಾವು ಹಿರಿಯರು ಆ ಮಾತು ಮಾತಾಡಬಾರ್ದು ಯಾಕಂದ್ರೆ ಇಡೀ ಅಖಂಡ ಕರ್ನಾಟಕ ಪರವಾಗಿ ನೂರಾರು ಹೋರಾಟ ಹೋರಾಟ ಮಾಡಿದೀವಿ ಯಾಕೆ ಮಾಡಿಲ್ಲ ಅಂತಲ್ಲ ನಾವು ಹೋರಾಟ ಮಾಡಿದೀವಿ ಅಖಂಡ ಕರ್ನಾಟಕದ ಪರವಾಗಿ ಅಸಮಾಧಾನ ನಿಮ್ಮಲ್ಲೆಲ್ಲ ಅದು ನಮಗೂ ಗೊತ್ತಿದೆ ಆದ್ರೆ ನೀವು ಬೆಂಗಳೂರು ಬೆಂಗ್ಳೂರ್ ಹೋರಾಟಗಾರರು ಬೆಳಗಾವಿ ಹೋರಾಟಗಾರರು ಅಂತ ಭಾಗ ಮಾಡಿ ಮಾತಾಡಬೇಡಿ ನಾವು ಸಭೆ ಸೇರ್ತೇವೆ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ತಗೋತೇವೆ ನಿಮ್ಮ ನಿಮ್ಮ ನಿರ್ಧಾರಕ್ಕೆ ನಾವು ಸ್ವಾಗತ ಮಾಡ್ತೀವಿ ಕನ್ನಡಿಗರಿಗೆ ಶಕ್ತಿ ತುಂಬಬೇಕಾದ್ರೆ ಬೆಂಗಳೂರಿನ ವಿಧಾನಸೌಧ ಎಂ ಎಸ್ ಬಿಲ್ಡಿಂಗ್ ಇಂದ ಕಚೇರಿಗಳು ಹೊರಗೆ ಬರ್ಬೇಕು ನೋಡ್ರಿ ಮೊದಲು ಆಗ್ಬೇಕು ಇದನ್ನ ಬಿಟ್ಟು ನಮ್ದು ತಲೆ ಯಾವ್ದೂ ಇಲ್ಲ ಆಗ್ಲಿ ಸರ್ ಓಕೆ ಧನ್ಯವಾದ ನಮ್ಮ ಜೊತೆ ಮಾತನಾಡಿದ ಸ್ನೇಹಿತರೆ ಆ ಪ್ರತಿಯೊಬ್ರು ಕೂಡ ಮನುಷ್ಯರೇ ಆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತ ಭಾವನೆಗಳಿದ್ದಾವೆ ಹಿಂಗಾಗಿ ನಮ್ಮ ಹೋರಾಟ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಹೋರಾಟದ ಹೋರಾಟಿಗರ ಆ ಭಾವನೆಗಳನ್ನ ಗಮನಿಸಿದಾಗ ಬಹಳ ವಿಚಿತ್ರ ಅನ್ಸುತ್ತೆ ಆಶ್ಚರ್ಯ ಅನ್ಸುತ್ತೆ ಕಾಲ ರೆಡಿ ಇದಾರೆ ನಮಸ್ಕಾರ ತಮ್ಮ ಹೆಸರು ಅಸ್ಲಾಂ ಪಾಷಾಕರ ಅಸ್ಲಂ ಪಾಷಾ ಅರ್ಸಿಕರಿಂದ ಮಾತನಾಡ್ತಾ ಇದ್ರಿ ಹೇಳಿ ಸರ್ ಸರ್ ಮೊದಲನೇದಾಗಿ ಬೆಂಗಳೂರು ಬಂದಾಗ ಮಸೀದಿ ನಮ್ಮ ಕರ್ನಾಟಕ ಹೋರಾಟಗಾರರು ಫಸ್ಟ್ ಮೊದಲದಾಗಿ ಧನ್ಯವಾದ ಆಸ್ಲಂ ಪಾಶಾ ಅವರೇ ಬಂದಾಗ ನಿಜ ನಿಜ ಅವರು ಬೆಂಗಳೂರು ಬಂದಾಗ ಅವರ ಮೊದಲನೇ ಕೆಲಸ ಅವರನ್ನ ಮತ್ತೆ ಬೆಳೆಬೇಕು ಮೊದಲನೇ ಕೆಲಸ ಎಲ್ಲೆಲ್ಲೂ ನಮ್ಮ ಏನು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇದೆ ಅವರನ್ನ ಮಹಾರಾಷ್ಟ್ರ ಬೆಳಗಾವಿಲಿ ಮರಾಠಿಗರ ಟಿಕೆಟ್ ಕೊಟ್ಟರಲ್ಲ ಅದನ್ನ ನೆನಸಬೇಕು ಫಸ್ಟ್ ವೆರಿ ಗುಡ್ ಫಸ್ಟ್ ಪಾಯಿಂಟ್ ನಿಜ ಜೆಡಿಎಸ್ ಬಿಜೆಪಿ ಕಡೆ जा रहा ನಿಜ ಅಸ್ಲಂ ಬೇಕಾಗಿರೋದು ಒಗ್ಗಟ್ಟು ಯು ಮಸಿ ಬಳಿದ ತಕ್ಷಣ ಇಲ್ಲಿ ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಆಗ್ಬಿಡಲ್ಲ ಚಪ್ಪಾಳೆ ಬಿಡಲ್ಲ ಆದ್ರೆ ಇನ್ನೊಂದ್ಸಲ ಮಾತಾಡುವಾಗ ಎಚ್ಚರಿಕೆ ಇಂದಿರಿ ಅನ್ನುವ ಒಂದು ಉದ್ದೇಶ ಇದ್ರ ಹಿಂದಿದೆ ಅಷ್ಟೇ ಒಬ್ಬ ವ್ಯಕ್ತಿಗೆ ಮಾನ ಮರ್ಯಾದೆ ಕಳಿಬೇಕು ಮಸಿ ಬಳಿಬೇಕು ಅಂತ ಯಾರು ನಮ್ಮ ಹೇಳ್ತಾ ಇಲ್ಲ ನಿಜ ಈಗ ಅಸ್ಲಂ ಪಾಷಾ ಅವ್ರು ಬಹಳ ಅದ್ಭುತವಾಗಿ ಮಾತನಾಡಿದ್ರಿ ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ನೇಹಿತರೆ ನಿಮ್ಮ ಧ್ವನಿಯಲ್ಲಿ ಎಷ್ಟೊಂದು ಶಕ್ತಿ ಇದೆ ಅನ್ನೋದಕ್ಕೆ ಇದೇ ಕಾರಣ ಒಬ್ಬೊಬ್ರಿಗೂ ಒಂದು ಆಲೋಚನೆ ಹೊಡಿಬೋದು ಇಲ್ಲಿ ಮಸಿ ಬಳಿಬೇಕು ಅಂತ ಹೇಳಿದ್ರೆ ಅದನ್ನು ಖಂಡಿಸಬೇಕು ಅಂತ ಆ ಮನಸ್ಥಿತಿ ಹೊರಗೆ ಬಾರಪ್ಪ ದೇವ್ರೆ ಅಂತ ಕೇಳ್ಕೊಂಡಂಗೆ ಇಲ್ಲಿ ಏನೋ ಅವರಿಗೆ ಏನು ಹುಟ್ಟ ದ್ವೇಷಿಗಳ ನಾವೆಲ್ಲ ಯಾರು ಅಲ್ಲ ಒಂದು ಮನೆ ಅಂದರೆ ಭಿನ್ನಾಭಿಪ್ರಾಯಗಳು ಇರುತ್ತವ್ರಿ ಒಂದೇ ಮನೆಯಲ್ಲಿ ಹ್ಞೂ ಅಂಥದ್ರಲ್ಲಿ ಹಲವಾರು ಜಾತಿ ಆಗಿರುತ್ತೆ ಈ ಒಗ್ಗಟ್ಟನ್ನು ಸಾಧಿಸೋದೇ ನಮಗೆ ಒಂದು ಸಾಹಸ ಆಗಿರುತ್ತೆ ಹೀಗಾಗಿ ಯಾವುದು ತಪ್ಪಲ್ಲ ಇಲ್ಲಿ ಯಾವುದೋ ಎಲ್ಲ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ ಅಂತ ಹೇಳಿದ ತಕ್ಷಣವೇ ಅದೇನೋ ಹಿನ್ನಡೆ ಅಂತ ಭಾವಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ ಖಂಡಿತ ನಮ್ಮ ಹೋರಾಟವನ್ನು ಆ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಪಾತ್ರ ಏನು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿದೆ ಅವ್ರ ಇವ್ರನ್ನ ಬಯೋದಲ್ಲ ನಾವೇನು ಮಾಡ್ತಾ ಇದ್ದೀವಿ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಪ್ರತಿಯೊಬ್ಬರು ಕೇಳ್ಕೊಳ್ಬೇಕಾಗಿದೆ ಎಸ್ ಯಥರಾಜ್ ನಾಯ್ಡು ಅವರೇ ಏನು ಕೊನೆಯದಾಗಿ ಈಗ ಯಾವ ರೀತಿ ಕರೆ ಕೊಡ್ತೀರಿ ನವನಿರ್ಮಾಣ ಸೇನೆಯಿಂದ ರಾಜ್ಯಾಧ್ಯಕ್ಷರಾಗಿ ಸರ್ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಇದು ನಾನು ನನ್ನದು ಅನ್ನೋ ಪ್ರಶ್ನೆಯನ್ನು ಎಲ್ಲರೂ ಬಿಟ್ಬಿಟ್ಟು ಕನ್ನಡ ನಮ್ಮದು ಇಡೀ ರಾಜ್ಯ ನಮ್ಮದು ದೇಶ ಇದೆರಡನ್ನ ತಲೆಯಲ್ಲಿಕೊಂಡು ಎಲ್ಲರೂ ಕೈ ಜೋಡಿಸಿ ಏನು ಇವತ್ತು ಎಲ್ಲ ಪರ ಕನ್ನಡಪರ ಸಂಘಟನೆಗಳು ಕೊಟ್ಟಂಥ ಕರೆಗೆ ಎಲ್ಲ ಆರೂವರೆ ಕೋಟಿ ಕನ್ನಡಿಗರು ಸಹ ಕೈ ಜೋಡಿಸ್ಬೇಕು ಅಂತ ನಾನು ಕರ್ನಾಟಕ ನವನಿರ್ಮಾಣ ಸೇನೆಯ ಪರವಾಗಿ ಹಾಗೂ ಆರೂವರೆ ಕೋಟಿ ಕನ್ನಡಿಗರನ್ನ ಬೇಡ್ಕೊಳ್ತಾ ಇದ್ದೀನಿ ಎಲ್ರು ಬಂದ್ಗೆ ಬೆಂಬಲ ಕೊಡಿ ಅಂತ ಕೇಳಿ ನಿಜ ನಿಜ ಯಾಕಂತ ಹೇಳಿದ್ರೆ ಯಾವುದೇ ನಿಮ್ಮ ಅನೇಕ ಕೆಲಸಗಳನ್ನ ನೋಡಿರೋದ್ರಿಂದ ನಮ್ಗೆ ಅನಿಸ್ತಾ ಇದೆ ಇವರು ಆ ಸಮುದಾಯದವರ ಈ ಸಮುದಾಯದವರ ಅನಾಥರು ಶವ ಸಂಸ್ಕಾರ ಮಾಡೋದನ್ನ ನಾವೆಲ್ಲ ನೋಡಿದ್ದೇವೆ ಮತ್ತು ಈಗಾಗಲೇ ಬಹಳಷ್ಟು ನೊಂದಂಥವ್ರಿಗೆ ನೆರವಾಗಿದ್ದೀರಿ ಹಿಂಗಾಗಿ ಹೋರಾಟ ಅಂತ ಬಂದಾಗ ಆ ಜಾತಿ ಭಾಷೆ ಸಮುದಾಯ ಅಂತ ಬರೋದಿಲ್ಲ ಅನ್ನೋದು ನಿಮ್ಮ ಮಾತುಗಳಿಂದ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದ ಐತರಾಜ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ವೀಕ್ಷಕರಿಗೆ ಈ ಹೋರಾಟದ ಬಗ್ಗೆ ಮತ್ತಷ್ಟು ಒಂದು ವಿವರಿಸಿ ವಿವರಿಸಿದ್ದಕ್ಕಾಗಿ ಧನ್ಯವಾದ ನಮಸ್ತೆ ಸರ್ ನಮಸ್ಕಾರ ಸ್ನೇಹಿತರೆ ವಿಚಾರ ಇಷ್ಟೇ ಕನ್ನಡ ಅದು ನಮ್ಮ ಉಸಿರಾ ಬೇರೆ ಭಾಷೆನ ಮಾತನಾಡ್ತೀವಿ ಮಾತನಾಡಬಾರ್ದು ಅಂತಲ್ಲ ಆದರೆ ಒಗ್ಗಟ್ಟು ಅಂತ ಬಂದಾಗ ನಮ್ಮ ಒಂದು ಸಣ್ಣ ನೋವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯವ ಅಥವಾ ಸಣ್ಣ ಅಸಮಾಧಾನವನ್ನು ಈ ಕ್ಷಣದಲ್ಲಿ ತೊರೀಲಿಕ್ಕೆ ಸಾಧ್ಯವ ನಾವು ಸರ್ಕಾರಕ್ಕೆ ಪಾಠ ಆಗ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಚಿಂತನೆ ನಡೆಸಬೇಕಾಗಿದೆ ಇಲ್ಲಾಂದರೆ ಹೆಂಗ್ರಿ ಪಾಠ ಕಲಿಸೋಕ್ಕಾಗತ್ತೆ ಪಾಠ ಕಲಿಸೋಕ್ಕಾಗಲ್ಲ ಆದರೆ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಬಿಡ್ತಾರೋ ಸರ್ಕಾರದವರು ಆದರೆ ನಮ್ಮ ಹೋರಾಟ ಮಾತ್ರ ಶತಸಿದ್ಧ ಅನ್ನೋದು ಕನ್ನಡಪರ ಸಂಘಟನೆಗಳ ಒಂದು ಕೂಗಾಗಿದೆ ಧ್ವನಿಯಾಗಿದೆ ಮತ್ತು ಅವರು ಕಟಿಬದ್ಧರಾಗಿದ್ದಾರೆ ಅನ್ನೋದು ನಮ್ಮ ನಂಬಿಕೆ ಈ ಹೊತ್ತಿನ ಟಿ ವಿ ಫೈವ್ ವಿಶೇಷ ಜನದಲ್ಲಿ ನಾನು ನಿಮ್ಮ ರಾಘವ ಸೂರ್ಯ ನಮಸ್ಕಾರ